ಶ್ರೀ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವ ವೇದಾಂತ ಸಾರ ಸಂಗ್ರಹ ಈ ಗ್ರಂಥದಲ್ಲಿ ಇದುವರೆಗೆ ಏನ ನಾರಾಧಿತೋ ದೇವೋ ಯಸ್ಯ ನೋ ಗುರುವನುಗ್ರಹ ನ ವಶ್ಯಂ ಹೃದಯಂ ಯಸ್ಯ ತಸ್ಯ ಶಾಂತಿರ್ನ ಸಿದ್ಧ್ಯತಿ ಅಂತ ಶ್ಲೋಕದಲ್ಲಿ ಶಾಂತಿ ಅನ್ನುವುದು ಶಮ ಅಂತ ಹೇಳ್ತೀವಿ ಅದನ್ನೇ. ಅದಕ್ಕೆ ಇವೆಲ್ಲ ಸಾಧನಗಳು ಅಂತ ಹೇಳಿದ್ರು. ದೇವರನ್ನು ಆರಾಧಿಸುವಂತಹದ್ದು, ಗುರುಗಳ ಅನುಗ್ರಹವನ್ನು ಪಡೆಯುವಂತಹದ್ದು ಹಾಗೂ ಮನಸ್ಸನ್ನು ನಿಗ್ರಹಿಸುವಂತಹದ್ದು, ಇದು ಶಮಕ್ಕೆ ಸಾಧನ ಅಂತ ಹೇಳಿದ್ರು. ಆಮೇಲೆ ಈ ಶಮ ಮನಃಪ್ರಸಾದ ಸಿದ್ಧ್ಯರ್ಥಂ ಸಾಧನಂ ಶ್ರೂಯತಾಂ ಬುಧೈಹಿ ಮನಃಪ್ರಸಾದೋ ಯತ್ಸತ್ವೇ ಯದಭಾವೇ ನ ಸಿದ್ಧ್ಯತಿ. ಇದು ಯುಕ್ತಿ. ಮುಖ್ಯವಾಗಿ ಮನಃಪ್ರಸಾದ ಶಮ, ಇದನ್ನೇ ಶಮ ಅಂತ ಹೇಳುವಂಥದ್ದು. ಈ ಮನಃಪ್ರಸಾದ ಎನ್ನುವುದು ಇದ್ದರೆ ಮಾತ್ರ ಉಳಿದದ್ದು ಸಿದ್ಧವಾಗತ್ತೆ. ಮನಃಪ್ರಸಾದ ಸಿದ್ಧಿಗಾಗಿ ಇವುಗಳನ್ನು ಆಚರಿಸಬೇಕು. ಮುಂದೆ ದೊಡ್ಡ ಲಿಸ್ಟನ್ನು ಕೊಡ್ತಾರೆ. ಮುಖ್ಯ ಗುರಿ ತಲುಪಬೇಕಾದ್ರೆ ಮನಸ್ಸಿನ ಪ್ರಸನ್ನತೆ ಅಗತ್ಯ. ಈ ಮನಸ್ಸಿನ ಪ್ರಸನ್ನತೆಗೆ ಸಹಕಾರಿಯಾಗಿ ಅಥವಾ ಅಗತ್ಯವಾಗಿ ಬೇಕಾದಂತಹ ಅಂಶಗಳನ್ನು ಮುಂದೆ ಉದ್ದವಾಗಿ ಒಂದು ಪಠ್ಯ ರೀತಿಯಲ್ಲೇ ಹೇಳ್ತಾ ಹೋಗ್ತಾರೆ. ಇಲ್ಲಿ ಬ್ರಹ್ಮಚರ್ಯಂ ಅಹಿಂಸಾಚ ದಯಾ ಭೂತೇಷ್ವವಕ್ರತ ವಿಷಯೇಷು ಅತಿವೈತೃಷ್ಣ್ಯಂ ಶೌಚಂ ದಂಭ ವಿವರ್ಜನಂ ಸತ್ಯಂ ನಿರ್ಮಮತಾ ಸ್ಥೈರ್ಯಂ ಅಭಿಮಾನ ವಿಸರ್ಜನಂ ಈಶ್ವರ ಧ್ಯಾನಪರತ ಬ್ರಹ್ಮವಿದ್ಭಿಸ್ಸಹ ಸ್ಥಿತಿ ಜ್ಞಾನಶಾಸ್ತ್ರೈಕಪರತ ಸಮತಾ ಸುಖದುಃಖಯೋ ಮಾನ ಅನಾಸಕ್ತಿ ಏಕಾಂತಶೀಲತಾ ಚ ಮುಮುಕ್ಷುತ ಯಸ್ಯೈತದ್ವಿದ್ಯತೆ ಸರ್ವಂ ತಸ್ಯ ಚಿತ್ತಂ ಪ್ರಸೀದತಿ ನತ್ವೇತದ್ಧರ್ಮಶೂನ್ಯಸ್ಯ ಪ್ರಕಾರಾಂತರಕೋಟಿಭಿಃ ಅನ್ನುವಲ್ಲಿಯ ತನಕ ಅದೇ ಯಾವುದು ಇದ್ದರೆ ಮನಸ್ಸಿನ ಶಮ ಅನ್ನುವುದು ಸಿದ್ಧವಾಗತ್ತೆ. ಯಾವುದು ಇಲ್ಲ ಅಂತಾದರೆ, ಯಾವವುಗಳು ಒಂದಲ್ಲ, ಯಾವವುಗಳು ಇಲ್ಲ ಅಂತಾದರೆ ಮನಸ್ಸಿನ ಶಮ ಅನ್ನುವುದು, ಶಾಂತಿ ಅಂದರೂ ಅದೇನೆ, ಪ್ರಸನ್ನತೆ ಅಂದರೂ ಅದೇನೆ, ಅದು ಸಿದ್ಧಿಸುವುದಿಲ್ಲ ಅನ್ನುವುದಕ್ಕೆ ಉದ್ದವಾಗಿ ಹೇಳ್ತಾ ಅವುಗಳ ಒಂದೊಂದು ಸ್ವರೂಪ ಸ್ವಭಾವವನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಈಗ ನಾಮಮಾತ್ರ ನಿರ್ದೇಶ ಅಂತ ಹೇಳ್ತೀವಲ್ಲ, ಹಾಗೆ ಹೆಸರನ್ನು ಹೇಳ್ತಾ ಹೋಗ್ತಾರೆ. ಬ್ರಹ್ಮಚರ್ಯ ಮೊದಲನೆಯದು, ಅಹಿಂಸಾ ಎರಡನೇದು, ದಯಾ ಮೂರನೆಯದು, ಭೂತೇಶು ಅವಕ್ರತ ಪ್ರಾಣಿವರ್ಗಗಳಲ್ಲಿ, ಮನುಷ್ಯರಲ್ಲಿ ವಿಶೇಷವಾಗಿ ಪ್ರಾಣಿವರ್ಗನೂ ಹೇಳ್ಕೋಬಹುದು, ಅವುಗಳಲ್ಲಿ ಅವಕ್ರತ ಅಂದರೆ ಕುಟಿಲತೆ ಇಲ್ಲದಿರುವುದು, ನೇರವಾಗಿ ಸರಳವಾಗಿ ನಡ್ಕೊಳ್ಳುವಂತಹದ್ದು. ವಿಷಯೇಷು ಅತಿವೈತೃಷ್ಣ್ಯಂ ವಿಷಯಗಳಲ್ಲಿ, ನಮ್ಮ ಇಂದ್ರಿಯಗಳು ಬಯಸುವಂತಹ ವಿಷಯಗಳಲ್ಲಿ ಅತಿವೈತೃಷ್ಣ್ಯಂ ಅತ್ಯಂತ ವೈರಾಗ್ಯ ಇರಬೇಕು. ಶೌಚಂ ಶುಚಿರ್ಭೂತರಾಗಿರಬೇಕು. ದಂಭ ವಿವರ್ಜನಂ, ದಂಭ ಅಂದರೆ ಕಪಟತೆ ಅಂತಲೇ ಅರ್ಥ ಇಲ್ಲಿ, ಅದನ್ನು ಬಿಟ್ಟಿರಬೇಕು. ಹಾಗೇನೆ ಸತ್ಯಂ ನಿರ್ಮಮತ, ಇದೆಲ್ಲ ಒಂದೊಂದು ಇದಕ್ಕೆ ಪೂರಕವಾದ ಅಂಶಗಳು. ಸತ್ಯ, ನಿರ್ಮಮತ್ವ, ಸ್ಥೈರ್ಯ, ನಾನು ಇದಕ್ಕೆ ವಿವರಣೆಯನ್ನು ಹೇಳ್ತಾ ಇಲ್ಲ, ಯಾಕೆಂದರೆ ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರೇ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಸ್ಥೈರ್ಯಂ ಅಭಿಮಾನ ವಿಸರ್ಜನಂ, ಅತಿಯಾದ ಅಭಿಮಾನವನ್ನು ಬಿಡುವಂತಹದ್ದು. ಈಶ್ವರ ಧ್ಯಾನ ಪರತ, ಪರಮಾತ್ಮನ ಧ್ಯಾನ. ಮತ್ತು ಬ್ರಹ್ಮವಿದ್ಭಿಸ್ಸಹ ಸ್ಥಿತಿ, ಬ್ರಹ್ಮಜ್ಞಾನಿಗಳು, ಜ್ಞಾನಿಗಳು ಯಾರ್ಯಾರು ಇದ್ದಾರೋ ಅವ್ರ ಜೊತೆಗೆ ಇರುವಂತಹದ್ದು. ಜ್ಞಾನಶಾಸ್ತ್ರೈಕ ಪರತ,
ಜ್ಞಾನಶಾಸ್ತ್ರ ಅಂದರೆ ವೇದಾಂತ ಶಾಸ್ತ್ರ. ಜ್ಞಾನವೇ ಪ್ರಧಾನವಾಗಿ ಮೋಕ್ಷಕ್ಕೆ ಕಾರಣ ಅನ್ನುವಂತಹ ಶಾಸ್ತ್ರ ಜ್ಞಾನಶಾಸ್ತ್ರ. ಅದರಲ್ಲಿಯೇ ಏಕಪರತ, ಯಾವಾಗಲೂ ತೊಡಗಿರುವಂಥದ್ದು, ಜ್ಞಾನಶಾಸ್ತ್ರವನ್ನೇ ಅಧ್ಯಯನ ಮಾಡ್ತಾ ಇರುವಂಥದ್ದು. ಸಮತ, ಸಮತೆ. ಎಲ್ಲಿ ಸಮತೆ ಅಂದರೆ ಸುಖ ದುಃಖ ಯೋಹೋ, ಸುಖ ಬಂದಿರಲಿ ದುಃಖ ಬಂದಿರಲಿ ಎರಡರಲ್ಲಿಯೂ ಒಂದೇ ರೀತಿಯ ಭಾವವನ್ನು, ಸುಖ ಬಂತು ಅಂತ ಅತಿಯಾಗಿ ಆನಂದ ಪಡೋದು, ದುಃಖ ಬಂತು ಅಂತ ಅತ್ಯಂತ ಶೋಚನೆ ದುಃಖ ಪಡುವಂಥದ್ದು, ಇದು ಎರಡೂ ಸರಿಯಲ್ಲ. ಸಮತ ಮಾನ ಅನಾಸಕ್ತಿ, ಅತ್ಯಂತವಾದ ಅಭಿಮಾನವನ್ನು ಬಿಡುವಂಥ, ಆಸಕ್ತಿ ಇಲ್ಲದೇ ಇರುವಂತಹದ್ದು. ಏಕಾಂತಶೀಲತಾ ಅಂದರೆ ನಿರ್ಜನವಾದ ಪ್ರದೇಶದಲ್ಲಿ ಇದ್ದು ಸಾಧನೆ ಮಾಡುವಂಥದ್ದು, ಇರೋದನ್ನು ಮೊದಲು ಕಲಿಬೇಕಾಗತ್ತೆ, ಅದಕ್ಕೆ ಏಕಾಂತಶೀಲತಾ. ಮತ್ತು ಮುಮುಕ್ಷುತ, ಮುಮುಕ್ಷುತ ಅಂದರೆ ಮೋಕ್ಷದ ಬಗ್ಗೆ ಅತ್ಯಂತ ಉತ್ಕಟವಾದ ಬಯಕೆ ಉಳ್ಳವರಾಗಿರಬೇಕು. ಯಸ್ಯೈತದ್ವಿದ್ಯತೆ ಸರ್ವಂ, ಯಾರಿಗೆ ಇದೆಲ್ಲವೂ ಇರ್ತವೋ ತಸ್ಯ ಚಿತ್ತಂ ಪ್ರಸೀದತಿ, ಅಂಥವರ ಮನಸ್ಸು ಪ್ರಸನ್ನವಾಗುತ್ತದೆ ಅಂದರೆ ಶಮ ಸಾಧಿತವಾದಂತೆ ಆಗುತ್ತದೆ. ನತ್ವೇತದ್ಧರ್ಮಶೂನ್ಯಸ್ಯ, ಏತದ್ಧರ್ಮಶೂನ್ಯಸ್ಯ, ಈ ಹೇಳಿದಂತಹ ಓ ಎಲ್ಲ ಧರ್ಮಗಳು ಇವುಗಳಿಂದ ಒಟ್ಟು 18 ಆಗತ್ತೆ, ಅದು 18 ಧರ್ಮಗಳಿಂದ ಶೂನ್ಯನಾದವನಿಗೆ ಪ್ರಕಾರಾಂತರ ಕೋಟಿಭಿ ನತು, ಬೇರೆ ಪ್ರಕಾರಗಳು ಬಗೆಗಳು ಎಷ್ಟು ಕೋಟಿ ಅಂತಂದರು ಅಂದರೆ ಅನೇಕ ಪ್ರಕಾರಗಳಲ್ಲಿ ತೊಡಗಿದ್ರು, ಅದರಿಂದ ಈ ಶಮ ಅನ್ನುವುದು ಸಾಧಿತವಾಗುವುದಿಲ್ಲ, ಇದೇನೇ ಮಾರ್ಗ ಶಮವನ್ನು ಸಾಧಿಸ್ಕೊಳ್ಬೇಕು ಅಂತಾದರೆ ಅಂತ ಆಚಾರ್ಯರು ಅವುಗಳನ್ನು ಹೆಸರು ಉಲ್ಲೇಖ ಮಾಡಿದ್ರು. ಈಗ ಮುಂದಿನ ಭಾಗದಲ್ಲಿ ಈಗ ಒಂದೊಂದನ್ನು ಹೇಳ್ತಾ ಬರ್ತಾರೆ. ಮೊದಲನೇದಾಗಿ ಹೇಳಿರುವಂತಹದ್ದು ಬ್ರಹ್ಮಚರ್ಯಂ ಅನ್ನೋ ಶಬ್ದ ಅಲ್ಲಿಂದ ಶುರುವಾಗಿದೆ. ಬ್ರಹ್ಮಚರ್ಯ ಅಂದರೆ ಆಯಾ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳುವಂಥದ್ದಿದೆ, ಆದರೆ ಇಲ್ಲಿಗೆ ಸಂಬಂಧಪಟ್ಟ ಅರ್ಥ ವಿಶಿಷ್ಟವಾದ್ದು. ಈ ಬ್ರಹ್ಮಾರ್ಥಂ ಚರ್ಯಂ ಬ್ರಹ್ಮಚರ್ಯಂ ಅಂತಲೂ ಹೇಳ್ತೀವಿ. ಬ್ರಹ್ಮ ಅಂದರೆ ವೇದ, ವೇದ ಅಧ್ಯಯನಕ್ಕೆ ಬೇಕಾದಂತಹ ಒಂದು ಆಚರಣೆ ಇದನ್ನು ಬ್ರಹ್ಮಚರ್ಯ ಅಂತ ಆ ಸಂದರ್ಭದಲ್ಲಿ ಹೇಳ್ತೀವಿ. ಆದರೆ ಇಲ್ಲಿ ಹೇಳಿದ ಬ್ರಹ್ಮಚರ್ಯ ಅದಲ್ಲ. ಬ್ರಹ್ಮಚರ್ಯ ಅಂತಂದರೆ ವಿಶಿಷ್ಟವಾಗಿ ನಾವು ಕಣ ಲೋಕದಲ್ಲಿ ಹೇಳ್ತೀವಲ್ಲ, ಬ್ರಹ್ಮಚಾರಿಯಾಗಿಯೇ ಇರುವಂತಹದ್ದು. ಈ ಬ್ರಹ್ಮಚರ್ಯ ಅನ್ನುವುದು ಇದು 8 ಬಗೆಯಾಗಿ ಹೇಳ್ತಾರೆ ಬ್ರಹ್ಮಚರ್ಯ ಪಾಲನೆಗೆ. ಯಾವ್ಯಾವುದು ಅಂತಂದರೆ ಸ್ಮರಣಂ ದರ್ಶನಂ ಸ್ತ್ರೀಣಾಂ ಗುಣಕರ್ಮಾನುಕೀರ್ತನಂ ಸಮೀಚೀನತ್ವಧೀಹಿ ತಾಸು ಪ್ರೀತಿ ಸಂಭಾಷಣಂ ಮಿಥ. ಸ್ತ್ರೀಣಾಂ, ಸ್ತ್ರೀಯರನ್ನು ಅಂದರೆ ಪುರುಷರನ್ನು ಇಟ್ಕೊಂಡು ಇದು ಹೇಳಿರುವಂಥದ್ದು, ಸನ್ಯಾಸ ದೀಕ್ಷೆಯಿಂದ ಪುರುಷರಿಗೆ ಹೇಳದ್ದಾದ್ರಿಂದ ಅವರನ್ನು ಇಟ್ಕೊಂಡು ಹೇಳಿರುವಂಥದ್ದು. ಸ್ತ್ರೀಣಾಂ ಸ್ಮರಣಂ, ಸ್ಮರಣೆ ಮಾಡ್ತಾ ಇರುವಂಥದ್ದು. ದರ್ಶನಂ, ಅವರನ್ನೇ ಅವರ ದರ್ಶನವನ್ನು ಪಡೆಯುತ್ತಾ ಇರುವಂಥದ್ದು. ಆಮೇಲೆ ಗುಣ ಕರ್ಮ ಅನುಕೀರ್ತನಂ, ಅವರ ಗುಣಗಳನ್ನು, ಒಳ್ಳೊಳ್ಳೆ ಗುಣಗಳಿದ್ದರೆ, ಗುಣ ಅಂದರೆ ಒಳ್ಳೆಯದು ಸಂಸ್ಕೃತದಲ್ಲಿ, ಹಾಗೂ ಕರ್ಮ ಅವರು ಮಾಡುವ ಕಾರ್ಯಗಳನ್ನು ಅನುಕೀರ್ತನಂ, ಅದನ್ನೇ ಪದೇ ಪದೇ ಹೇಳ್ತಾ ಇರುವಂಥದ್ದು, ಸ್ಮರಿಸ್ಕೊಳ್ತಾ ಇರುವಂಥದ್ದು. ಸಮೀಚೀನತ್ವಧೀ ತಾಸು, ತಾಸು ಸಮೀಚೀನತ್ವಧೀಹಿ, ಅವರಲ್ಲಿ ಇದು ಸರಿಯಾದುದು ಎಂಬಂತಹ ಬುದ್ಧಿಯನ್ನು ಇಡುವಂಥದ್ದು. ಪ್ರೀತಿ ಧೀಹಿ ತಾಸು ಪ್ರೀತಿ ಮಿಥಃ ಸಂಭಾಷಣಂ, ಅವರಲ್ಲಿ ಪ್ರೀತಿಯನ್ನು ಹೊಂದುವಂತಹದ್ದು, ರಹಸ್ಯವಾಗಿ ಮಾತುಕತೆ ನಡೆಸುವಂತಹದ್ದು. ಸಹವಾಸಶ್ಚ ಸಂಸರ್ಗ, ಜೊತೆಗೆ ವಾಸ ಮಾಡುವಂತಹದ್ದು, ಅವರೊಂದಿಗೆ ಸಂಪರ್ಕ ಏರ್ಪಡಿಸುವಂತಹದ್ದು. ಇವು ಅಷ್ಟಧಾ ಮೈಥುನಂ ವಿದುಹು, ಇವು ಮೈಥುನ ಅನ್ನೋ ಶಬ್ದದಿಂದ ಬಳಸಿದ್ದಾರೆ. ಮಿಥುನಸ್ಯ ಭಾವ ಮೈಥುನಂ ಅಂತ ಹೇಳ್ತೀವಿ, ಅಂದರೆ ಜೊತೆಯಾಗಿರುವಂತಹದ್ದು ಅನ್ನೋ ಅರ್ಥ ಮಿಥುನ, ಮೈಥುನ ಶಬ್ದಕ್ಕೆ ಅರ್ಥ ಇಷ್ಟೇನೆ. ಹಾಗೇನೆ ಇಲ್ಲಿ ಇದು 8 ಬಗೆ ಆಗತ್ತೆ ಇಲ್ಲಿವರೆಗೆ. ಎಲ್ಲಿಂದ? ಸ್ಮರಣಂ ದರ್ಶನಂ ಗುಣಕರ್ಮಾನುಕೀರ್ತನಂ ಸಮೀಚೀನತ್ವಧೀಹಿ ಪ್ರೀತಿ ಸಂಭಾಷಣಂ ಆಮೇಲೆ ಸಹವಾಸಶ್ಚ ಸಂಸರ್ಗ, ಇವು ಅಷ್ಟಧಾ ಅಂತ 8 ಬಗೆಯಾಗಿದೆ. ಇದನ್ಯಾಕೆ ಹೇಳಿದ್ರು ಅಂತಂದರೆ ಇಲ್ಲಿ ಏತದ್ವಿಲಕ್ಷಣಂ ಬ್ರಹ್ಮಚರ್ಯಂ, ಇವಿಷ್ಟು ಇದ್ರೆ ಇದು ಬ್ರಹ್ಮಚರ್ಯಕ್ಕೆ ವಿರುದ್ಧವಾದುದು,
ಇದಕ್ಕೆ ವಿಲಕ್ಷಣವಾದುದು, ವಿರುದ್ಧವಾದ ಸ್ವಭಾವ ಏನಿದೆಯೋ, ಧರ್ಮಗಳಿವೆಯೋ ಅವುಗಳೇನೆ ಬ್ರಹ್ಮಚರ್ಯ ಅಂತ ಅರ್ಥ. ಅಲ್ಲಿಗೆ ಯಾವುದೇ ಸ್ತ್ರೀಯರನ್ನು ಸ್ಮರಣೆ ಮಾಡ್ತಾ ಇರೋದು ಮಾಡಬಾರ್ದು, ದರ್ಶನ ಪದೇ ಪದೇ ಪಡೆಯುವಂತಹದ್ದು ಸರಿಯಲ್ಲ, ಅವರ ಗುಣವನ್ನೇ ಆಗಲಿ ಕರ್ಮವನ್ನೇ ಆಗಲಿ ಪದೇ ಪದೇ ಹೇಳ್ತಾ ಇರುವಂತಹ ಸ್ಮರಿಸ್ಕೊಳ್ತಾ ಇರುವಂತಹದ್ದು ತಪ್ಪು. ಆಮೇಲೆ ಅಲ್ಲಿ ಅತ್ಯಂತ ಸಮೀಚೀನ ಅಂದರೆ ತುಂಬ ಚೆನ್ನಾಗಿದೆ ಅನ್ನುವಂತಹ ಅತಿಯಾದ ಅಭಿನಿವೇಶಪೂರ್ವಕವಾಗಿ ಭಾವಿಸುವಂತಹದ್ದು ಅದು ತಪ್ಪು, ಪ್ರೀತಿ ತೋರಿಸುವಂಥ ತಪ್ಪು. ಸಂಭಾಷಣಮಿತ ಪ್ರೀತಿ ಅಂದರೆ ಇಲ್ಲಿ ಬೇರೆ ಅರ್ಥದಲ್ಲಿದೆ. ಸಾಮಾನ್ಯ ಪ್ರೀತಿ ಭಕ್ತರಲ್ಲಿ ಗುರುವಾದವರು ಅಥವಾ ಯಾರೇ ಸಾಧಕರು ಇದ್ದರೂ ತೋರಿಸಲೇಬೇಕಾಗತ್ತೆ, ಅದು ಬೇರೆ. ಸಹವಾಸ ಮತ್ತು ಸಂಸರ್ಗ ಇವೆಲ್ಲವನ್ನು ಬಿಡಬೇಕು. ಇವೆಲ್ಲವೂ ಮೈಥುನ ಅನ್ನೋ ಶಬ್ದದಿಂದ ಉಕ್ತವಾಗಿವೆ. ಇದಕ್ಕೆ ವಿಲಕ್ಷಣವಾಗಿರುವಂತಹದ್ದೇ ಬ್ರಹ್ಮಚರ್ಯ. ಅಲ್ಲಿಗೆ ಬ್ರಹ್ಮಚರ್ಯ ಪಾಲನೆ ಎಷ್ಟು ಮುಖ್ಯ ಮತ್ತು ಎಷ್ಟು ಕಷ್ಟ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಸ್ತ್ರೀಷು ಅಂತ ಅಂದ್ಬಿಟ್ರು, ಎಷ್ಟು ಸ್ತ್ರೀ ಇದಿರುತ್ತೆ. ಇದೆಲ್ಲ ಯಾರಿಗೆ? ಸಾಧಕರಿಗೆ ಹೇಳಿರುವಂತಹ ಮಾರ್ಗಗಳು ಇಲ್ಲಿ ಹೇಳಿರೋದೆಲ್ಲ. ಅದಕ್ಕೆ ಮುಮುಕ್ಷು ಅನ್ನೋ ಶಬ್ದ ಬಳಸಿದ್ದಾರೆ. ಯಾರು ಮೋಕ್ಷವನ್ನು ಬಯಸ್ತಾರೋ ಅವರಿಗೆ ಹೇಳಿದಂಥ ಮಾರ್ಗ ಇದು. ಇಲ್ಲಿ ಎಷ್ಟು ವಿಚಿತ್ರವಾಗಿರ್ತವೆ ಅಂತಂದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಥವಾಗತ್ತೆ. ಈ ಸ್ತ್ರೀಷು ಅಂತ ಅಂದ್ಬಿಟ್ರು, ಉದಾಹರಣೆಗಾಗಿ ಜನ್ಮ ಕೊಟ್ಟ ತಾಯಿ ಇರ್ತಾರೆ, ಅಥವಾ ಇನ್ಯಾರೋ ಒಬ್ಬರು ಅಕ್ಕ ತಂಗಿ ಇರ್ತಾರೆ, ಅಥವಾ ಈ ರೀತಿ ಇಟ್ಕೊಳ್ಳೋಣ. ಅಂಥವ್ರ ಜೊತೆಯೂ ಕೂಡ ಎಷ್ಟು ಸೀಮಿತವಾಗಿರಬೇಕು ನಮ್ಮದು ಅಂತಂದರೆ ಅನ್ನೋದನ್ನು ಸೂಚನೆ ಮಾಡ್ತಾರೆ. ಅಲ್ಲಿ ಹೋದ್ವಿ ಅಂತಂದರೆ ಈ ಒಂದು ಇದು ಹೊರಟೋಗತ್ತೆ ಅನ್ನೋದಕ್ಕೆ ಅರ್ಥ. ಬ್ರಹ್ಮಚರ್ಯ ಅನ್ನುವಂಥ ವ್ರತ ಪಾಲನೆಗೆ ಅಡ್ಡಿ ಬರುತ್ತೆ, ವಿಘ್ನ ಉಂಟು ಮಾಡುತ್ತೆ. ಬ್ರಹ್ಮಚರ್ಯ ಅಂದರೆ ಶಾಸ್ತ್ರದಲ್ಲಿ ಉಕ್ತವಾದ ರೀತಿಯಲ್ಲಿ ಆಚರಣೆ ಆಗಲ್ಲ. ಆಚರಣೆ ಆಗಿಲ್ಲ ಅಂದರೆ ಶಮ ಸಾಧನೆ ಇಲ್ಲ. ಆದ್ದರಿಂದ ಇಷ್ಟು ಬ್ರಹ್ಮಚರ್ಯದಿಂದ, ಇಂಥ ಬ್ರಹ್ಮಚರ್ಯದಿಂದ ಮಾತ್ರ ಚಿತ್ತ ಪ್ರಸಾದನ ಪ್ರಸಾದಕಂ. ಬ್ರಹ್ಮಚರ್ಯವು ಚಿತ್ತ ಪ್ರಸಾದಕವಾಗಿದೆ, ಅಂದರೆ ಮನಸ್ಸಿಗೆ ಪ್ರಸನ್ನತೆಯನ್ನು ನೀಡುವಂತಹದ್ದಾಗಿದೆ, ಅದೇ ಶಮ ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಎರಡನೇದು ಅಹಿಂಸಾ. ಬ್ರಹ್ಮಚರ್ಯಂ ಅಹಿಂಸಾ ಚ ಅಂತ ಶ್ಲೋಕ ಇದೆ. ಅಹಿಂಸಾ ಹಿಂಸೆ ಮಾಡದೇ ಇರುವ ಶಬ್ದಕ್ಕೆ ಅರ್ಥ ಇಷ್ಟೇನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅಹಿಂಸಾ ವಾಂಗ್ಮನಃ ಕಾಯೈಹಿ ಪ್ರಾಣಿ ಮಾತ್ರ ಅಪ್ರಪೀಡನಂ ಸ್ವಾತ್ಮವತ್ ಸರ್ವಭೂತೇಶು ಕಾಯೇನ ಮನಸಾಗಿರ. ಇಲ್ಲಿ ನನಗೊಂದು ಸುಭಾಷಿತ ಜ್ಞಾಪಕ ಬರ್ತಾ ಇದೆ. ಇದು ಪಂಚತಂತ್ರದಲ್ಲಿ ಬರುತ್ತೆ ಇದು ಸುಭಾಷಿತ. ಏನು ಅಂದರೆ ಸ್ವಾತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸಪಶ್ಯತಿ ಅಂತ ಬರುತ್ತೆ. ಅಲ್ಲಿ ತನ್ನಂತೆಯೇ ಎಲ್ಲವರನ್ನು ಕಂಡಾಗ ಅವನು ನಿಜವಾದ ಜ್ಞಾನಿ ಎನ್ನುವ ಅಭಿಪ್ರಾಯದಲ್ಲಿ ಅಲ್ಲಿ ಬಂದಿದೆ. ಹೇಗೆ ಅಂತಂದರೆ ಇಲ್ಲಿಯೂ ಬಂದಿದೆ ಆ ಶಬ್ದ. ಅದಕ್ಕಾಗಿ ನಾನು ಆ ಶ್ಲೋಕವನ್ನು ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ. ಮಾತೃವತ್ ಪರದಾರೇಷು ಪರದ್ರವ್ಯೇಷು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತ ಅಂತಲೂ ಇದೆ ಪಾಠ. ಏನು ಅಂತಂದರೆ ಮಾತೃವತ್ ಪರದಾರೇಷು, ಇದು ಸಾಮಾನ್ಯ ನಿಯಮ, ಇದು ಪೂರಕವಾದ್ರಿಂದ ತಗೊಂಡಿದ್ದೀನಿ ನೇರವಾಗಿ. ಇಲ್ಲಿ ಅದಕ್ಕಿಂತ ಸ್ಟ್ರಿಕ್ಟ್ ಆಗಿ ಕಠಿಣವಾಗಿಯೇ ಇಲ್ಲಿ ಹೇಳಿದೆ ಬ್ರಹ್ಮಚರ್ಯಕ್ಕೆ. ಆದರೆ ಸಜ್ಜನನಾಗಿರಬೇಕಾದವನಲ್ಲಿಯೂ ಕೆಲವೊಂದಿಷ್ಟು ಆಚರಣೆ ಇರಬೇಕಾಗುತ್ತೆ, ಅದನ್ನು ಹೇಳಿದ್ದಾರೆ ಅಲ್ಲಿ. ಮಾತೃವತ್ ಪರದಾರೇಷು ಪರಸ್ತ್ರೀಯರನ್ನು ತಾಯಿಯಂತೆ ಕಾಣಬೇಕು, ಗೌರವಿಸಬೇಕು. ಪರದ್ರವ್ಯೇಷು ಲೋಷ್ಟವತ್ ಬೇರೆಯವರ ಸಂಪತ್ತನ್ನು, ಲೋಷ್ಟ ಅಂದರೆ ಒಂದು ಮಣ್ಣಿನ ಇದು ಮುದ್ದೆ ಅನ್ನೋ ಥರದಲ್ಲಿ ಭಾವಿಸಬೇಕು. ಹಾಗೆ ಸ್ವಾತ್ಮವತ್ ಸರ್ವಭೂತೇಶು, ಇಲ್ಲಿದೆ ತುಂಬ ರಹಸ್ಯವಾದ ವಿಚಾರ. ಸರ್ವಭೂತೇಶು ಸ್ವಾತ್ಮವತ್ ಎಲ್ಲ ಜೀವಿಗಳಲ್ಲಿಯೂ ತನ್ನಂತೆಯೇ ಕಾಣಬೇಕು. ಜೀವಿ ಅಂದರೆ ಸಸ್ಯಗಳು ಬಂದವು, ಜೀವ ಇದೆ ಅಂತ ಏನೇನು ಇದೆಯಾ ಅಂತ ಹೇಳ್ತೀವೋ ಅವೆಲ್ಲವುಗಳು ಬಂದವು ಇದರಲ್ಲಿ. ಇದು ಒಂದನ್ನು ಕಲ್ತ್ರೆ ನಾವು ಎಷ್ಟೋ ಕಲ್ತ ಹಾಗೇನೆ. ಯಾಕೆ ನಮಗೆ ಏನೇನನ್ನು ಮಾಡಿದ್ರೆ ನಮಗದು ಇಷ್ಟ ಆಗಲ್ವೋ ಅದನ್ನು ಬೇರೆಯವರಿಗೂ ಮಾಡಬಾರದು. ಇದು ಮಹಾಭಾರತದಲ್ಲಿ ಬರುತ್ತೆ ಇದೇ ಮಾತು. ಮಹಾಭಾರತ ಗ್ರಂಥದಲ್ಲಿ ಕೂಡ ಇದು ಹೇಳಿದೆ. ಧರ್ಮ ಅಂದರೆ ಯಾವುದು ಅಂದ್ರೆ ಹೇಳ್ತಾರೆ, ಯಾವುದು ನಮಗೆ ಮಾಡಿದರೆ ಮನಸ್ಸಿಗೆ ನೋವಾಗತ್ತೋ ಅದನ್ನು ಬೇರೆಯವರಿಗೆ ನಾವು ಆಚರಣೆ ಮಾಡದೇ ಇದ್ದರೆ, ಉದಾಹರಣೆಗೆ ಯಾರೋ ಒಬ್ಬರು ನಮ್ಗೆ ಬೈದರೂ ಮನಸ್ಸಿಗೆ ನೋವಾಗತ್ತೆ, ಹೊಡೆದ್ರಂತೂ ಕೇಳಲೇಬೇಕಾದಿಲ್ಲ,
ಹೀಗೆ ಇತ್ಯಾದಿ ಇತ್ಯಾದಿ ಎಲ್ಲ ಇವೆಯಲ್ಲ, ಅದ್ಲದು ಉದ್ವಾದ ಒಂದು ಪಟ್ಟಿಯೇ ಸಿಗುತ್ತೆ ನಮಗೆ. ಅವುಗಳನ್ನು ಬೇರೆಯವರಿಗೆ ನಾವು ಮಾಡದೇ ಇರೋದನ್ನು ಕಲಿತ್ರೆ ನಾವು ಸಜ್ಜನರಾಗ್ತೀವಿ ಅಂತ ಮಹಾಭಾರತದಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಸ್ವಾತ್ಮವತ್ ಸರ್ವಭೂತೇಶು, ಎಲ್ಲ ಪ್ರಾಣಿವರ್ಗಗಳಲ್ಲಿಯೂ ತನ್ನಂತೆಯೇ ಕಾಣಬೇಕು. ಯಾವ್ಯಾವ ಅಂಶದಲ್ಲಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ನಿರ್ದಿಷ್ಟವಾಗಿ ಹೇಳ್ತಾರೆ. ಕಾಯೇನ ಮನಸ ಗಿರಾ, ಸಾಮಾನ್ಯವಾಗಿ ಹಿಂಸೆ ಇದು ಮೂರಲ್ಲಿ ಸೇರ್ಬಿಡುತ್ತೆ. ಹಿಂಸೆ ಕೊಡುವವರಿಗೆ ಸಾಧನ ಮೂರು ಸಾಕು. ಯಾವ್ಯಾವುದು ಅಂತಂದರೆ ಕಾಯೇನ, ಕಾಯ ಅಂದರೆ ಶರೀರ, ಬೇರೆಯವರಿಗೆ ಹೊಡೆಯೋದು ಇತ್ಯಾದಿಗಳೆಲ್ಲ ಕಾಯೇನ ಎಂಬ ಶಬ್ದದಿಂದ ಬಂತು. ಹಾಗೆ ಮನಸ ಇದಿನ್ನೂ ಸ್ವಲ್ಪ ಆಳಕ್ಕೆ ಹೋಗಬೇಕು. ಬೇರೆಯವರಿಗೆ ಕೆಟ್ಟದ್ದಾಗಲಿ ಅಂತ ಮನಸ್ಸಿನಲ್ಲಿಯೂ ಯೋಚಿಸಬಾರ್ದು. ಮನಸ ಅಲ್ಲ, ಅದರಿಂದ ಇವನಿಗೆ ಹಿಂಸೆ ಆಗತ್ತೆ ಅದು ಗೊತ್ತಿದೆ, ಅವನಿಗೆ ಅದು ಗೊತ್ತಾಗಲ್ಲ. ಯಾರ್ದೋ ಬಂದ್ಮೇಲೆ ನಾವೇನೋ ಮಾನಸಿಕವಾಗಿ ಏನೋ ಕೋಪ ತಾಪ ಮಾತ್ಸರ್ಯ ಇತ್ಯಾದಿಗಳನ್ನು ಮಾಡಿಕೊಂಡ್ರೆ ಯಾವನು ಮಾಡ್ಕೊಂಡಿರ್ತಾನೋ ಅವನಿಗೇನೆ ಅದು ಹಿಂಸೆ ಆಗೋದು, ಯಾಕೆಂದ್ರೆ ಅವನಿಗೆ ಗೊತ್ತಾಗಲ್ಲ. ಒಂದೊಮ್ಮೆ ಅವನಿಗೆ ತಿಳಿಸದ ಅಂತಾದ್ರೆ ಅವನಿಗೆ ನೋವಾಗತ್ತೆ, ಅದನ್ನು ಮಾಡಬಾರ್ದು. ಮನಸ ಗಿರ, ಗಿರ ಅಂದ್ರೆ ಮಾತಿನಿಂದ. ಅಲ್ಲಿಗೆ ಮನಸ್ಸು ಮಾತು ಕೃತಿ ಈ ಮೂರರಿಂದಲೂ ಅಹಿಂಸಾ, ಹಿಂಸೆ ಮಾಡದೇ ಇರುವಂತಹ ಸ್ವಭಾವ. ಅದನ್ನೇ ಅಲ್ಲಿ ಮೂಲದಲ್ಲಿಯೂ ಹೇಳಿದ್ರು, ವಾಂಗ್ ಮನಃ ಕಾಯೈಹಿ, ಎರಡು ಒಂದೇ ಅರ್ಥ. ಮೊದಲನೇ ಸಾಲಿನಲ್ಲಿಯೂ ಅದೇ ಇದೆ, ವಾಕ್ ಅಂದ್ರೆ ಮಾತು, ಮನಸ್ಸು ಮತ್ತು ಕಾಯ ಅಂದ್ರೆ ದೇಹ, ಇವುಗಳಿಂದ. ಕೇವಲ ಮನುಷ್ಯರಿಗಲ್ಲ, ಪ್ರಾಣಿ ಮಾತ್ರ ಅಪ್ರಪೀಡನಂ, ಮಾತ್ರ ಶಬ್ದಕ್ಕೆ ಸಂಪೂರ್ಣ ಅಂತ ಅರ್ಥ. ಇಲ್ಲಿ ಪ್ರಾಣಿ ಮಾತ್ರ, ಎಲ್ಲ ಪ್ರಾಣಿ ವರ್ಗಗಳಿಗೂ ಅಪ್ರಪೀಡನಂ ಅಂದರೆ ಯಾವ ಪ್ರಾಣಿ ವರ್ಗಕ್ಕೂ ಪೀಡೆ ಕೊಡಬಾರ್ದು. ನಮ್ಮ ಕನ್ನಡ ಭಾಷೆ ರೀತಿಯಲ್ಲಿ ಹೇಳೋದಿದ್ರೆ ಯಾವ ಒಂದು ಚಿಕ್ಕ ಇರುವೆ ಕೂಡ ನಾವು ಹಿಂಸೆ ಕೊಡಬಾರ್ದು. ನಾವು ಕೇಳಿದ್ವಿ, ಅದು ಆಗಿರಬಹುದು, ಶ್ರೀಧರ ಸ್ವಾಮಿಗಳು ಹಾಗೆ ಮಾಡ್ತಾ ಇದ್ರಂತೆ. ವರದಳ್ಳಿ ಶ್ರೀಧರ ಸ್ವಾಮಿಗಳು ಒಂದು ಇರುವೆ ಅಥವಾ ಇದು ಸಿಕ್ಕಿದ್ರೆ ಅದನ್ನು ಯಾರ್ಯಾರು ಶಿಷ್ಯಂದಿರು ಇವರು ಸಾಮಾನ್ಯವಾಗಿ ಈ ಸೊಳ್ಳೆ ಅಂತ ಇಟ್ಕೊಳ್ಳೋಣ, ನಾನೇ ಇವತ್ತು ಒಂದೆರಡು ಚಿಕ್ಕ ಹೊಡೆದಾಕ್ಬಿಟ್ಟೆ ತಪ್ಪೋದು. ಆದರೆ ಅಲ್ಲಿ ಏನಾಯಿತು ಅಂತಂದರೆ ಶ್ರೀಧರ ಸ್ವಾಮಿಗಳು ಅಂಥದ್ದು ಕಂಡ್ರು ಕೂಡ, ಇರುವೆ ಕಂಡ್ರು ಅದನ್ನು ಎತ್ಕೊಂಡು ಹೋಗಿ ಅದರ ಎಲ್ಲಿ ಸ್ಥಾನ ಇದೆಯೋ ಅಲ್ಲಿ ಬಿಟ್ಬಿಟ್ಟು ಬಾ ಅಂತಿದ್ರಂತೆ. ಸಾಧಕರಿಗೆ ಅದು ಸಾಧ್ಯ ಸಾಮಾನ್ಯ, ಆದರೆ ನಾವು ಅವರನ್ನು ನೋಡಿ ಎಷ್ಟೋ ಒಂದು ಇದನ್ನು ಪಡಿತೀವಲ್ಲ, ಹಾಗೆ ಅದು ಇಲ್ಲಿ. ಪ್ರಾಣಿ ಮಾತ್ರ ಅಪ್ರಪೀಡನಂ, ಯಾವ ಪ್ರಾಣಿಗೂ ನಾವು ಪೀಡೆ ಕೊಡದೇ ಇರುವಂತಹದ್ದೇ ಅಹಿಂಸಾ. ಮುಖ್ಯ ಅರ್ಥ ಇದು. ಹಿಂಸೆ ಯಾವ ರೀತಿಯಲ್ಲಿ ಕೊಡ್ಬೋದು? ಮೂರು ರೀತಿಯಲ್ಲಿ ಕೊಡ್ಬೋದು. ಆ ಮೂರು ರೀತಿಯಲ್ಲಿ ಯಾವ ವಿಧದಿಂದಲೂ ಹಿಂಸೆ ಕೊಡದೇ ಇದ್ದರೆ ಅದೇ ಅಹಿಂಸಾ. ಆದರೆ ಶಬ್ದ ಸರಳ ಅನಿಸುತ್ತೆ, ಅಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಆಚಾರ್ಯರು. ಯಾವ ರೀತಿಯಲ್ಲಿ ಅಹಿಂಸೆ ಇರಬೇಕು ಅಂದರೆ ಸ್ವಾತ್ಮವತ್, ಇಲ್ಲಿ ಅಡಗಿದೆ ರಹಸ್ಯ. ನಮಗೆ ಯಾವುದು ಹಿಂಸೆ ಆಗ್ಬಿಡುತ್ತೋ ಅದೇ ಆ ರೀತಿ ಹಿಂಸೆ ಬೇರೆಯವರಿಗೂ ಮಾಡಬಾರ್ದು. ನಾವು ಎಂತಹ ಅಹಿಂಸೆಯನ್ನು ಬಯಸ್ತೀವೋ ನಮ್ಮ ಬಗ್ಗೆ, ಹಾಗೇನೆ ಬೇರೆಯವ್ರ ಬಗ್ಗೆ ಕೂಡ ಅದೇ ರೀತಿಯಲ್ಲಿ ಇರಬೇಕು ನಮ್ಮ ಆಚರಣೆ. ಇದೇ ನಿಜವಾದ ಅಹಿಂಸಾ ಅಂತ ಹೇಳ್ತಾರೆ. ಇನ್ನು ಮುಂದಿನದು ದಯ, ಬ್ರಹ್ಮಚರ್ಯ, ಅಹಿಂಸಾ, ಎರಡರ ವಿಚಾರ ಆಯಿತು. ದಯ ಮೂರನೇದು. ದಯೆ ತೋರೋದು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ, ಏನರ್ಥ? ಏನೋ ಕಷ್ಟದಲ್ಲಿದ್ದವನಿಗೆ ಏನೋ ಒಂದು ಇದು ಕೊಟ್ಬಿಟ್ರೆ ಅಥವಾ ಇನ್ನೇನೋ ಮಾಡಿದ್ರೆ ದಯ ತೋರೋದು ಅಂತ ಅರ್ಥ. ಅಲ್ಲಿ ಶ್ಲೋಕ ಹೇಳುತ್ತೆ ಸಂಸ್ಕೃತದಲ್ಲಿ, ಅನುಕಂಪ ದಯಾ. ಅನುಕಂಪ ಅನ್ನುವುದೇ ದಯ. ಈ ಅನುಕಂಪ ಅನ್ನೋ ಶಬ್ದ ಶೈವ ಪ್ರೋಕ್ತ ವೇದಾಂತ ವೇದಿಭಿಹಿ, ವೇದಾಂತವನ್ನು ತಿಳಿದವರು ಇದೇ ನಿಜವಾದ ದಯೆ ಅಂತ ಹೇಳಿದ್ದಾರೆ. ಅನುಕಂಪ ಅಂದರೆ ಅನು ಅಂದರೆ ಅವನನ್ನು ಅನುಸರಿಸಿ, ಕಂಪ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನಾ ವಿಶೇಷ ಇದು. ಅಂದರೆ ಯಾರೋ ಒಬ್ಬ ಕಷ್ಟದಲ್ಲಿದ್ದಾಗ ಅವನನ್ನು ನೋಡಿ ನಮ್ಮ ಮನಸ್ಸಿನಲ್ಲಿಯೂ ಅದೇ ರೀತಿಯ, ನಮ್ಮ ಶಾಸ್ತ್ರದ ಶಬ್ದವನ್ನು ಹೇಳಬೇಕು ಅಂತಾದರೆ ವೃತ್ತಿಗಳು ಉಂಟಾಗಬೇಕು, ಉಂಟಾದರೆ ಅದು ಅನುಕಂಪೆ ಅಂತಾಗತ್ತೆ. ಅದೇ ದಯಾ, ಶೈವ ಪ್ರೋಕ್ತ ವೇದಾಂತ ವೇದಿಭಿಹಿ. ಇನ್ನು ಮುಂದಿನದು ಅವಕ್ರತ ಅನ್ನೋದೊಂದು, ಬ್ರಹ್ಮಚರ್ಯ, ಅಹಿಂಸಾ, ದಯಾ, ಅವಕ್ರತ. ಇದು ಈ ಕಾಲದಲ್ಲಿ ಹುಡುಕಬೇಕು,
ಎದುರುಗಡೆ ಚೆನ್ನಾಗಿ ಮಾತಾಡ್ತಾರೆ, ಆ ಕಡೆ ಹೋದ ತಕ್ಷಣ ಸರಿ ವಿರುದ್ಧನೇ ಹೇಳ್ತಾರೆ. ಅಂಥ ಜನರು ಹೆಚ್ಚಾಗ್ಬಿಟ್ಟಾರೆ. ಕಲಿಕಾಲ ಅಂತ ಹೇಳ್ತೀವಲ್ಲ, ಇಲ್ಲಿ ಹೇಳ್ತಾರೆ ಅವಕ್ರತ ಆ ರೀತಿ ಇರಬಾರ್ದು, ಕುಟಿಲತೆ ಇರಬಾರ್ದು. ವಕ್ರ ಅಂದರೆ ಡೊಂಕು, ಕುಟಿಲ ಅಂತ ಅರ್ಥ. ಅವಕ್ರತ ಶಬ್ದಕ್ಕೆ ಅರ್ಥ ಯಾವ ರೀತಿಯಲ್ಲಿ ಅಂದರೆ ಕರಣ ತೃತಯೇಷು ಏಕರೂಪತ. ಈಗ ಹೇಳಿದ್ರಲ್ಲ ಕರಣ ತೃತೀಯ ವಾಚೆ ಇದು ಕಾಯೇನ ವಾಚ ಮನಸ ಅಂತ ಹೇಳ್ತೀವಿ. ಕೃತಿ, ಮಾತು, ಮನಸ್ಸು ಇವುಗಳನ್ನು ತ್ರಿಕರಣಗಳು ಸಾಮಾನ್ಯ ಲೋಕದಲ್ಲಿ ಹೇಳುವಂಥದ್ದು. ಈ ಮೂರು ವಿಧದಲ್ಲಿಯೂ ಏಕರೂಪವಾಗಿರುವಂಥದ್ದು ಅದೇ ಅವಕ್ರತ. ಇದು ಇದೊಂದು ಶ್ಲೋಕ ಬರುತ್ತೆ, ಏನು ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ಮಹಾತ್ಮನಾಂ ಮನಸ್ ಅಲ್ಲ ಎರಡು ಥರದ್ದು ಹೇಳ್ತಾರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಒಂದೇ ಸಾಲನ್ನು ಎರಡು ಸಲ ಹೇಳೋದು, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಂ. ಇದು ಎರಡು ದಿವಸ ಇದಕ್ಕೂ ಹೊಂದುತ್ತೆ. ಹೇಗೆ ಅಂದರೆ ಮನಸ್ಸಿ ಏಕಂ, ಮನಸ್ಸಿನಲ್ಲಿಯೂ ಮೊದಲು ಸಜ್ಜನರದ್ದು ಹೇಳಿದೆ, ಸಜ್ಜನರಾದವರು ಮನಸ್ಸಿನಲ್ಲಿಯೂ ಒಂದೇ ರೀತಿ, ವಚಸಿ ಏಕಂ ಮಾತಿನಲ್ಲಿಯೂ ಒಂದೇ ರೀತಿ, ಕರ್ಮಣಿ ಏಕಂ ಕೃತಿಯಲ್ಲಿಯೂ ಒಂದೇ ರೀತಿ. ಅಂದರೆ ಅವರು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾರೋ ಅದೇ ರೀತಿ ಮಾತಾಡ್ತಾರೆ, ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾರೋ ಅಥವಾ ಮಾತಾಡ್ತಾರೋ ಅದೇ ರೀತಿಯಲ್ಲಿ ಕೃತಿಯನ್ನು ಮಾಡ್ತಾರೆ, ಕೃತಿಗೆ ಇಳಿತಾರೆ. ಆದರೆ ದುರ್ಜನರು ಅವ್ರದ್ದು ಹಾಗೇನೆ, ಮನಸ್ಸೇಕಂ ಮನಸ್ಸಿನಲ್ಲಿಯೇ ಒಂದು, ವಚಸ್ಸೇಕಂ ಮಾತಿನಲ್ಲಿಯೇ ಒಂದು, ಕರ್ಮಣ್ಯೇಕಂ ಕೃತಿಯಲ್ಲಿಯೇ ಒಂದು. ಅದಕ್ಕೆ ನಾವು ಕನ್ನಡ ಹೇಳೋದ್ರೆ ಇನ್ನೊಂದು ತನ್ನಬೇಕು, ಮನಸ್ಸಿನಲ್ಲಿಯೇ ಒಂದು, ಮಾತಿನಲ್ಲಿ ಇನ್ನೊಂದು, ಕೃತಿಯಲ್ಲಿ ಮತ್ತೊಂದು, ಇದು ದುರಾತ್ಮರು ಅಂತ. ಆ ರೀತಿ ಇರಬಾರ್ದು. ಹಾಗೆ ಇಲ್ಲಿ ಅವಕ್ರತ ಅಂತ ಹೇಳಿದೆ, ಕುಟಿಲತೆ ಇಲ್ಲದೇ ಇರುವುದು. ತ್ರಿಕರಣೇಶು ಕರ್ಣ ತ್ರಿತಯೇಶು ಮೂರು ಕರ್ಣಗಳಲ್ಲಿಯೂ ಏಕರೂಪತ ಇದೆ ಅವಕ್ರತ ಮತ ಅಂತ ಬಂತು. ಇನ್ನು ವೈರಾಗ್ಯ, ವೈರಾಗ್ಯದ ಬಗ್ಗೆ ಹಿಂದೂ ಸಾಕಷ್ಟು ಶ್ಲೋಕಗಳು ಬಂದುಬಿಟ್ಟಿವೆ. ಯಾಕೆಂದರೆ ಇದು ಅತ್ಯಂತ ಮುಖ್ಯವಾದಂತಹ ಅಂಶ. ಇದು ವೈರಾಗ್ಯ ಇಲ್ಲದೇ ಇದ್ದರೆ ಮುಕ್ತಿ ಇಲ್ಲವೇ ಇಲ್ಲ, ಅದನ್ನು ಹೇಳ್ತಾರೆ. ಬ್ರಹ್ಮಾದಿ ಸ್ಥಾವರಾಂತೇಶು ವೈರಾಗ್ಯಂ ವಿಷಯೇಶ್ವನು ಯಥೈವ ಕಾಕಪಿಷ್ಠಾಯಾಂ ವೈರಾಗ್ಯಂ ತದ್ಧಿ ನಿರ್ಮಲಂ. ನನಗೂ ವೈರಾಗ್ಯ ಬಂದುಬಿಟ್ಟಿದೆ, ನನಗೂ ವೈರಾಗ್ಯ ಬಂದುಬಿಟ್ಟಿದೆ ಅಂತ ಸಾಮಾನ್ಯರು ಹೇಳೋದು ಕೇಳ್ತೀವಿ, ಆದರೆ ಅದು ನಿಜವಾದ ವೈರಾಗ್ಯ ಆಗಿರಲ್ಲ. ಏನು ವೈರಾಗ್ಯ ಅಂತಂದರೆ ಬ್ರಹ್ಮಾದಿ ಸ್ಥಾವರಾಂತೇಶು, ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗೂ. ಕೆಲವು ಸಲ ಹೇಳೋದಿದೆ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅಂತ ನಮ್ಮ ಶಾಸ್ತ್ರದಲ್ಲಿ ಬಳಸ್ತೀವಿ. ಇಲ್ಲಿ ಸ್ಥಾವರ ಅದಕ್ಕೂ ಕೆಳಗೋಗಿದೆ. ಸ್ತಂಭ ಅಂದರೆ ಚಿಕ್ಕ ಕ್ರಿಮಿ ಆಯಿತು, ಅದು ಚಿಕ್ಕ ಹುಳು. ಆದರೆ ಇಲ್ಲಿ ಬ್ರಹ್ಮಾದಿ ಸ್ಥಾವರಾಂತೇಶು, ಸ್ಥಾವರ ಅಂದರೆ ಅಚಲವಾದಂತಹ ಅವುಗಳು, ಅವುಗಳವರೆಗೆ ಅಲ್ಲಿಯವರೆಗೂ ವಿಷಯೇಶು ಅನು ಆಯಾ ವಿಷಯಗಳಿಗೆ ಅನುಸಾರವಾಗಿ ಕಾಕಪಿಷ್ಠಾಯಾಂ ಯಥಾ ವೈರಾಗ್ಯಂ. ಕಾಕಪಿಷ್ಠ ಕಾಗೆಯ ಪಿಷ್ಟಿ ಕನ್ನಡದಲ್ಲಿ ಹೇಳ್ತೀವಿ, ಮಲ ಕಾಗೆಯ ಮಲದಲ್ಲಿ ಹೇಗೆ ಅದು ನಮಗೆ ಅದು ತುಚ್ಛ ಎಂಬ ಭಾವನೆ ಇರುತ್ತೋ ವೈರಾಗ್ಯ ಬುದ್ಧಿ, ಯಾರು ಅದನ್ನು ಮುಟ್ಟಕ್ಕೂ ಇಷ್ಟಪಡಲ್ಲ ನೋಡಕ್ಕೂ ಇಷ್ಟಪಡಲ್ಲ, ಅಷ್ಟು ಅದರ ಬಗ್ಗೆ ಹೊಲಸು ಎಂಬಂಥ ಭಾವನೆ ಬಂದಿರುತ್ತೆ. ಆ ರೀತಿಯಲ್ಲಿ ವೈರಾಗ್ಯ ವಿಷಯೇಶು ನಮ್ಮ ಇಂದ್ರಿಯಗಳು ಬಯಸುವಂತಹ ಕಣ್ಣು ಕಿವಿ ನಾಲಿಗೆ ಮುಂತಾದ ಎಲ್ಲ ಇಂದ್ರಿಯಗಳು ಬಯಸುವಂತಹ ವಸ್ತುಗಳೇ ವಿಷಯಗಳು, ಆಯಾ ವಿಷಯಗಳಲ್ಲಿ ಅಂತಹ ಭಾವನೆ ಬರಬೇಕಂತೆ. ಅದಿಲ್ಲ ನಮ್ಮ ಸ್ವಭಾವ ಹೇಗೆ, ಒಂದು ಸಂಗೀತ ಒಂದು ಮಧುರ ಸ್ವರ ಕೇಳಿದ್ರೆ ಅಲ್ಲಿ ಕಿವಿ ಜ್ಞಾನ ಇದು ಕರುಣೇಂದ್ರಿಯ ಆ ಕಡೆ ಜಾಗೃತವಾಗತ್ತೆ, ಒಳ್ಳೆ ಒಂದು ಸುವಾಸನೆ ಬಂದರೆ ಆ ಕಡೆ ನಮ್ಮ ಘ್ರಾಣೇಂದ್ರಿಯ ಆಕರ್ಷಿತವಾಗತ್ತೆ, ಒಳ್ಳೆ ಅಡುಗೆ ಮನೆಯಲ್ಲಿ ಒಳ್ಳೆ ಏನೋ ಪಕ್ವನ್ನು ಇದ್ರ ಮಾಡಿದ ವಾಸನೆ ಬಂದರೆ ನಾಲಿಗೆ ಆಗತ್ತೆ. ಹೀಗೆ ನಮ್ಮ ಇಂದ್ರಿಯಗಳು ವಿಷಯದ ಕಡೆ ಓಡ್ತವೆ, ಆದರೆ ಎಂಥ ಭಾವನೆ ಬರಬೇಕಂತೆ. ಆದರೆ ಇದನ್ನು ಊಟ ಸಮಯದಲ್ಲಿ ಜ್ಞಾಪಿಸ್ಕೋಬಾರ್ದು, ಕೆಲವರಿಗೆ ಇದಾಗ್ಬೋದು. ಯಾಕೆಂದರೆ ಅಂತಹ ವಿಷಯಗಳಲ್ಲಿಯೂ ಕೂಡ ಎಂಥದ್ದು ಕಾಕಪಿಷ್ಠಾಯಾಮ್ ಇವ ಅಂತಾರೆ,
ಕಾಗೆ ಪಿಷ್ಟಿಯನ್ನು ಕಂಡಾಗ ಯಾವ ರೀತಿ ನಮಗೆ ಅದು ತುಚ್ಛ ಎಂಬ ಭಾವನೆ ಬರುತ್ತೋ, ಈ ವಿಷಯಗಳು ಕೂಡ ಇವೆಲ್ಲವೂ ತುಚ್ಛ. ಯಾಕೆ ತುಚ್ಛ ಅಂದರೆ ಕ್ಷಣಿಕವಾದವುಗಳು ಒಂದು, ಎರಡನೇದಾಗಿ ನಮ್ಮ ಮುಖ್ಯ ಗುರಿಯನ್ನು ಸಾಧಿಸೋದಕ್ಕೆ ಇವೆಲ್ಲ ವಿಘ್ನವನ್ನು ಉಂಟು ಮಾಡ್ತವೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ಯಾವುದನ್ನು ಹೇಳಕ್ಕೆ ಹೊರಟಿದ್ದೀವಿ, ಪ್ರತಿಯೊಂದಕ್ಕೂ ಮೂಲ ಶಮ, ಅದನ್ನು ಸಂಬಂಧಪಟ್ಟ ಅಂಶಗಳನ್ನು ಹೇಳ್ತಾ ಇರೋದು. ಮನಸ್ಸಿನ ಪ್ರಸನ್ನತೆ, ಶಮ ಎನ್ನುವಂಥ ಗುಣ ಬರಬೇಕು ಅಂತಾದರೆ ಈ ರೀತಿ ಇರಬೇಕು. ಯಾವುದಕ್ಕೂ ಅತಿಯಾಗಿ ನಾವು ಆಕರ್ಷಿತರಾಗಲೇಬಾರದು ಅನ್ನೋದನ್ನು ಹೇಳ್ತಾರೆ. ಯಥ ಯುವಕ ಕಪಿಷ್ಠಾಯಾಮ್ ಅದು ತದ್ಧಿ ನಿರ್ಮಲಂ ವೈರಾಗ್ಯಂ, ಈ ರೀತಿ ಇದ್ದರೆ ನಿರ್ಮಲವಾದ ವೈರಾಗ್ಯ, ಪರಿಶುದ್ಧವಾದ ವೈರಾಗ್ಯ ಅಂದರೆ ಇದು. ನಮ್ಮ ಇಂದ್ರಿಯಗಳು ಏನನ್ನೇ ಬಯಸಿದ್ರೂ ಕೂಡ ಆ ಕಡೆ ನಮ್ಮ ಅಂದರೆ ನಮ್ಮ ಮನಸ್ಸು ಹೋಗಬಾರ್ದು, ವಿಷಯಗಳ ಅತ್ತ ನಮ್ಮ ಮನಸ್ಸು ಹೋಗಬಾರ್ದು. ಅಂತಹ ಒಂದು ಸ್ಥಿತಿಯನ್ನು ನಾವು ತಲುಪಿದ್ರೆ ಅದು ನಿರ್ಮಲವಾದ ವೈರಾಗ್ಯ ಅಂತ ಅನ್ಸ್ಕೊಳತ್ತೆ. ಬ್ರಹ್ಮಾದಿಸ್ಥಾವರಾಂತೇಶು ವೈರಾಗ್ಯಂ ವಿಷಯೇಷ್ವನು ಯಥೈವ ಕಾಕಪಿಷ್ಠಾಯಾಂ ವೈರಾಗ್ಯಂ ತದ್ಧಿ ನಿರ್ಮಲಂ. ಬಾಹ್ಯಮಾಭ್ಯಂತರಂಚೇತಿ ದ್ವಿವಿಧಂ ಶೌಚ ಮುಚ್ಯತೆ ಮೃತ್ ಜಲಾಭ್ಯಾಂ ಕೃತಂ ಶೌಚಂ ಬಾಹ್ಯಂ ಶಾರೀರಕಂ ಸ್ಮೃತಂ. ಶೌಚ ಅಂತ ಒಂದು ಶಬ್ದ ಬಂದಿದೆ, ಅಂದರೆ ಶುಚಿಭಾವ, ಶುಚಿಯಾಗುವಂತಹದ್ದು. ಈ ಶುಚಿ ಎನ್ನುವುದು ಬಾಹ್ಯಂ ಆಭ್ಯಂತರಂಚ, ಬಾಹ್ಯ ಅಂದರೆ ಹೊರಗಿನದು, ಆಭ್ಯಂತರ ಅಂದರೆ ಒಳಗಿನದು. ಇತಿ ದ್ವಿವಿಧಂ ಶೌಚ ಮುಚ್ಯತೆ, ದ್ವಿವಿಧಂ ಶೌಚಂ ಮುಚ್ಯತೆ. ಈ ಶೌಚ ಅನ್ನುವುದು ಎರಡು ಬಗೆ ಅಂತ ಹೇಳಲ್ಪಟ್ಟಿದೆ, ತಿಳಿದವರು ಹೇಳಿದ್ದಾರೆ ಅಂತ ಅರ್ಥ. ಯಾವುದು ಬಾಹ್ಯ ಯಾವುದು ಆಭ್ಯಂತರ ಅಂತಂದರೆ ಮೃತ್ ಜಲಾಭ್ಯಾಂ ಕೃತಂ ಶೌಚಂ ಬಾಹ್ಯಂ ಶಾರೀರಕಂ ಸ್ಮೃತಂ. ಮೃತ್ ಜಲಾಭ್ಯಾಂ ಕೃತಂ ಶೌಚಂ, ಮೃತ್ ಅಂದರೆ ಮಣ್ಣು, ಜಲಾಭ್ಯಾಂ ದ್ವಿವಚನ ಎರಡು ಸೇರಿಸಿ ಮಣ್ಣು ಮತ್ತು ನೀರು ಇವುಗಳಿಂದ ಕೃತಂ ಶೌಚಂ ಮಾಡಿರುವಂತಹ ಮಾಡಿಕೊಂಡಂತಹ ಶುದ್ಧತೆ ಏನಿದೆಯೋ ಇದೇ ಶಾರೀರಿಕಂ ಬಾಹ್ಯಂ ಸ್ಮೃತಂ ಶೌಚಂ ಸ್ಮೃತಂ. ಶರೀರಕ್ಕೆ ಸಂಬಂಧಪಟ್ಟದ್ದು, ಬಾಹ್ಯ ಅಂದರೆ ಹೊರಗಿನದು, ಹೊರಗಿನದು ಅಂದಾಗ ಶರೀರಕ್ಕೆ ಸಂಬಂಧಪಟ್ಟಿರಬೇಕು. ಹಾಗಾಗಿ ಶರೀರದ ಶುದ್ಧತೆಗಾಗಿ ಇವೆರಡು ಮಣ್ಣು ಮತ್ತು ನೀರು. ಇದು ಈಗಲೂ ಕೂಡ ಈ ಕೆಲವು ಇದರಲ್ಲೆಲ್ಲ ನಾನು ನೋಡಿದೆ, ಈ ಕೆಲವು ವಿಶೇಷ ಸ್ನಾನಗಳು ಅಂತ ಹೇಳಿಬಿಟ್ಟು ಅದರಲ್ಲಿ ಮಣ್ಣಿನ ಲೇಪನ ಇತ್ಯಾದಿಗಳನ್ನು ಮಾಡಿ, ಯಾವ ಸೋಪು ಹೇಳಿಲ್ಲ ಅಲ್ಲಿ, ಮಣ್ಣಿನ ಲೇಪನವನ್ನು ಮಾಡಿ ಶುದ್ಧವಾದ ಜಲದಿಂದ ತೊಳ್ಕೋಬೇಕು ಅಂತಲೇ ಇದೆ ಇದು ನಿಜವಾದ ಶೌಚ. ಆಮೇಲೆ ಹಿಂದೆಲ್ಲ ನಮ್ಮ ತಾತ ಇತ್ಯಾದಿಗಳ ಕಾಲದಲ್ಲಿ ಅಂತೂ ಎಲ್ಲರೂ ಬಹಿರ್ದೇಶಕ್ಕೆ ಹೋಗಿ ಬಂದರು, ಮಣ್ಣನ್ನು ಹಾಕಿ ಇದನ್ನೆಲ್ಲ ಶುದ್ಧ ಕೈ ಇತ್ಯಾದಿಗಳನ್ನು ಶುದ್ಧ ಮಾಡ್ಕೊಳ್ತಾ ಇರೋದನ್ನು ನಾವೇ ಕಣ್ಣಾರೆ ಕಂಡಿದ್ದೀವಿ. ಆದ್ದರಿಂದ ನಿಜವಾಗಿ ಶರೀರ ಶುದ್ಧಿ ಆಗೋದು ಯಾವುದರಿಂದ, ಯಾವ ಸೋಪಿನಿಂದ ಅಲ್ಲ, ವಾಸ್ತವಿಕವಾಗಿ ಶುದ್ಧವಾಗುವಂಥದ್ದು ಮೃತ್ ಮತ್ತು ಜಲ ಇವುಗಳಿಂದಲೇ. ಹಾಗಂತ ಮಣ್ಣು ಅಂತ ಮಣ್ಣೇ ಹೊಲಸಾಗಿದ್ದರೆ ಅದರಿಂದ ಶುದ್ಧಿ ಆಗಲ್ಲ. ಶುದ್ಧವಾದಂತಹ ಮಣ್ಣಿನಿಂದ ಮಾಡ್ಕೋಬೇಕಾದ ಶಾರೀರಿಕವಾದ ಬಾಹ್ಯ ಶೌಚ ಇಷ್ಟನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಮುಂದಿನದು ಆಂತರ ಆಭ್ಯಂತರ ಅಂತ ಹೇಳಿದರೆ ಆಭ್ಯಂತರ ಅಂದರೂ ಒಂದೇ, ಆಂತರ ಅಂದರೂ ಒಂದೇನೆ. ಅಜ್ಞಾನ ದೂರೀಕರಣಂ ಮಾನಸಂ ಶೌಚ ಮಾಂತರಂ, ಎರಡನೇ ಬಗೆ ಶೌಚ ನೋಡಿ, ಇದು ತುಂಬ ಕಷ್ಟಕರವಾದ್ದು. ಆಂತರಂ ಶೌಚಂ ಅಂದರೆ ಯಾವುದು, ಮಾನಸಂ ಮನಸ್ಸಿಗೆ ಸಂಬಂಧಿಸಿದ್ದು. ಮುಂದೆ ಹೇಳ್ತಾರೆ, ಮುಂದೆ ಅದು ಚೆನ್ನಾಗಿದೆ, ಇದು ಒಂದು ಆದರೆ ಬಾಹ್ಯ ಇಲ್ದಿದ್ರೂ ಇಲ್ಲ ಅಂತ ಹೇಳ್ತಾರೆ ಮುಂದೆ. ನಿಜ ಅದು, ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಕೊಳೆ ತುಂಬಿದ್ದು. ಹಾಂ, ಅದು ಕನ್ನಡದಲ್ಲಿ ಅಂಥ ಪದ್ಯಗಳೆಲ್ಲ ಬಂದ್ಬಿಟ್ಟಿವೆ, ಒಳಗಡೆ ಏನೇನೋ ಇಟ್ಕೊಂಡು ಹೊರಗಡೆ ನೀ ಎಷ್ಟು ದೇವ್ರ ಪೂಜೆ ಮಾಡಿದ್ರೇನು, ಜಪ ಮಾಡಿದ್ರೇನು, ತಪ ಮಾಡಿದ್ರೇನು. ನಿಜ ಅದು, ಆದರೆ ಅಂದರೆ ಅದಕ್ಕೆ ಅರ್ಥ ಏನು, ದೇವ್ರ ಪೂಜೆ ಮಾಡಬಾರ್ದು ಅನ್ನೋದು ಅರ್ಥ ಅಲ್ಲ. ಮನಸ್ಸನ್ನು ಶುದ್ಧಗೊಳಿಸ್ಕೋ, ಅಲ್ಲಿಯ ಕೊಳೆಯನ್ನು ಕಳಕೋ ಅನ್ನೋದನ್ನು ತಿಳಿಸೋದು ಅದ್ರ ಉದ್ದೇಶ. ಅಜ್ಞಾನ ದೂರೀಕರಣಂ, ಮನಸ್ಸಿನ ಕೊಳೆ ಅಂದರೆ ಯಾವುದು, ಬೇರೆ ಇನ್ಯಾವುದು ಅಲ್ಲ, ಅಜ್ಞಾನ. ಅಜ್ಞಾನವನ್ನು ದೂರ ಮಾಡ್ಕೋಬೇಕು. ಏನೋ ಒಂದು ಶಬ್ದ ಹೇಳ್ತೀವಿ ಅಜ್ಞಾನ ಅಂತಂದರೆ ಅದು ನಿಜವಾಗಿ ನಮ್ಮಲ್ಲಿ ಜ್ಞಾನ ಪ್ರತಿಬಂಧಕ ಅದು.
ನಮ್ಮ ಸ್ವರೂಪ ಏನಾಗಿದೆ ಅಂತಂದರೆ, ನಮ್ಮ ವೇದಾಂತ ಹೇಳುವಂತೆ ನಮ್ಮ ಆತ್ಮವೇ ಜ್ಞಾನಸ್ವರೂಪ. ಆದರೂ ಆ ನಮ್ಮ ಆತ್ಮನ ಜ್ಞಾನಸ್ವರೂಪದ ಅನುಭವ ನಮಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಅಜ್ಞಾನ ಕಾರಣ. ಅಜ್ಞಾನ ಅದನ್ನು ಏನು ಇದರಾಗಿ ಇದ್ರ ಥರ ಲೇಪಿಸ್ಕೊಬಿಟ್ಟಿದೆ, ಆವರಿಸ್ಬಿಟ್ಟಿದೆ, ಟಾರ್ ಥರ ಅಂತ ಅನ್ಕೋಬಹುದು. ರೋಡಿಗೆಲ್ಲ ಟಾರ್ ಹಾಕ್ತೀವಲ್ಲ ಹಾಗೆ, ಅದಷ್ಟು ಸುಲಭವಾಗಿ ಹೋಗೋದಾಗಿದ್ದರೆ ನಾವೆಲ್ಲ ಜ್ಞಾನಿಗಳಾಗ್ಬಿಡ್ತಿದ್ವಿ. ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ, ಆದರೆ ಅದಕ್ಕೆ ಪ್ರಯತ್ನ ಬೇಕು. ಅದಕ್ಕಾಗಿ ಇಷ್ಟೊಂದೆಲ್ಲ ಹೇಳ್ತಾ ಇರುವಂಥದ್ದು. ಅಜ್ಞಾನ ದೂರೀಕರಣಂ, ಅಂತಹ ಗಾಢವಾದಂತಹ ಅಜ್ಞಾನವನ್ನು ದೂರ ಮಾಡುವಂಥದ್ದು ಯಾವುದಿದೆಯೋ ಅದೇ ಆಂತರಂ ಮಾನಸಂ ಶೌಚಂ. ನಮ್ಮ ಒಳಗಿನ, ಮೊದಲನೇ ಹೊರಗಿನ ಶರೀರದ ಹೇಳಾಗಿದೆ, ಒಳಗಿನ ಮನಸ್ಸು ಒಳಗೆ ಮನಸ್ಸು ಒಳಗಿರೋದಾದ್ರಿಂದ ಆ ಒಳಗಿನ ಶೌಚ ಅಂತ ಹೇಳಿ ಹೇಳಿದ್ದಾರೆ. ಅಲ್ಲಿಗೆ ಅಜ್ಞಾನವನ್ನು ದೂರ ಮಾಡ್ಕೋಬೇಕು, ಇದರಿಂದ ಆಭ್ಯಂತರವಾದಂತಹ ಶೌಚ ಆದಂತೆ. ಅಷ್ಟು ಶಬ್ದ ಹೇಳೋದಷ್ಟು ಸರಳವಾಗಿ ಆಗಲ್ಲ. ಆ ಮಾರ್ಗದಲ್ಲಿದ್ದು ಸತತ ಪ್ರಯತ್ನ ಮಾಡಿದ್ರೆ ಕ್ರಮವಾಗಿ ಅಜ್ಞಾನ ದೂರವಾಗ್ತಾ ಬರುತ್ತೆ. ಅಂತಃಶೌಚೇ ಸ್ಥಿತೆ ಸಮ್ಯಕ್ ಬಾಹ್ಯಂ ನಾವಶ್ಯಕಂ ನೃಣಾಂ ಹೇಳಿದೆ ಆಗಲೇ ನಾನು. ಅಂತಃಶೌಚೇ ಸ್ಥಿತೆ, ಒಳಗಿನ ಶುದ್ಧಿ ಒಂದು ಇದ್ಬಿಟ್ರೆ, ಸಮ್ಯಕ್ ಚೆನ್ನಾಗಿ ಇದ್ರೆ, ಬಾಹ್ಯಂ ನ ಅವಶ್ಯಕಂ ನೃಣಾಂ, ನೃಣಾಂ ಮನುಷ್ಯರಿಗೆ ಬಾಹ್ಯ ಶೌಚ ಅನ್ನೋದು ಅಗತ್ಯವೇ ಇಲ್ಲ. ನಾವೆಲ್ಲ ಕೆಲವು ಘಟನೆಗಳಲ್ಲೆಲ್ಲ ಕೇಳಿದ್ದೀವಿ, ಈ ಜೀವನ್ಮುಕ್ತರ ವ್ಯವಹಾರ ಹೇಗಿರುತ್ತೆ ಅನ್ನೋದನ್ನು ಕೇಳಿದ್ರೆ ಅದು ಹೀಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ನಮ್ಮ ಕಲಿಸಂಥ ಗುರುಗಳು ಇವರೆಲ್ಲ ಹೇಳಿದ ಮಾತು ಇದು, ಹೀಗೆ ಅಂತ ನಿರ್ದೇಶ ಮಾಡೋಕ್ಕಾಗಲ್ಲ. ಅವ್ರು ಏನೋ ಅವ್ರಿಗೆ ಹಸಿವೆ ಅನಿಸುತ್ತೋ ಇಲ್ಲವೋ ಅದು ಗೊತ್ತಿಲ್ಲ, ಏನು ಆ ಸಮಯದಲ್ಲಿ ಏನು ಸಿಗತ್ತೋ ಏನೋ ತಿಂದು ಹಾಕ್ಬಿಡ್ತಾರೆ, ತಿಂದ್ಬಿಡ್ತಾರಂತೆ. ಆಮೇಲೆ ಎಲ್ಲೋ ಮಲಗುತ್ತಾರೆ, ಯಾವಾಗಲೋ ನಿದ್ದೆ ಮಾಡ್ತಾರೋ ಬಿಡ್ತಾ, ಏನನ್ನು ಹೀಗೆ ಅಂತ ಹೇಳೋಕ್ಕಾಗಲ್ವಂತೆ ಜೀವನ್ ಮುಕ್ತರು. ಅವರು ಜ್ಞಾನಿಗಳು. ಯಾಕೆ ಅಂದರೆ ಅವರಿಗೆ ಅಂತಃಶೌಚ ಅನ್ನೋದು ಸಿದ್ಧವಾಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಈ ಬಾಹ್ಯ ಶೌಚದ ಕಡೆ ಗಮನವೇ ಇರೋದಿಲ್ಲ, ಬೇಕಿಲ್ಲ ಅಂತ ಆಚಾರ್ಯರು ಬರೀತಾರೆ. ಅಂತಃಶೌಚೇ ಸ್ಥಿತೆ ಸಮ್ಯಕ್ ಬಾಹ್ಯಂ ನಾವಶ್ಯಕಂ ನೃಣಾಂ. ಯಾಕೆ ಆ ವಿಷಯ ಎತ್ಕೊಂಡೆ ಅಂದರೆ ಅಂತಃಶೌಚ ಸಾಧನೆಯೇ ಮುಖ್ಯ, ಅದಾದರೆ ಬಾಹ್ಯವಾದ ಯಾವುದು ನಗಣ್ಯ ಅಂತ ಹೇಳ್ತೀವಲ್ಲ ಆ ರೀತಿ ಆಗತ್ತೆ. ಅಜ್ಞಾನ ದೂರೀಕರಣಂ ಮಾನಸಂ ಶೌಚಮಾಂತರಂ ಅಂತಃಶೌಚೇ ಸ್ಥಿತೆ ಸಮ್ಯಕ್ ಬಾಹ್ಯಂ ನ ಅವಶ್ಯಕಂ ನೃಣಾಂ. ಧ್ಯಾನ ಪೂಜಾಧಿಕಂ ಲೋಕೆ ದ್ರಷ್ಟರ್ಯೇವ ಕರೋತಿ ಯಃ ಪಾರಮಾರ್ಥಿಕ ಧೀಹೀನಃ ಸ ದಂಭಾಚಾರ ಉಚ್ಯತೆ. ಕನ್ನಡದಲ್ಲಿ ಅದು ಡಂಭಾಚಾರ ಅಂತಾಗಿದೆ. ಸಂಸ್ಕೃತದ ದಂಭಾಚಾರ ಅನ್ನುವಂಥದ್ದು ಡಂಭಾಚಾರ, ಕಪಟದಿಂದ ಆಚರಣೆ ಮಾಡದಂತೆ ತೋರಿಸೋದು. ಧ್ಯಾನ ಪೂಜಾಧಿಕಂ ಲೋಕೆ, ಈ ಲೋಕದಲ್ಲಿ ದ್ರಷ್ಟರ್ಯೇವ, ಯಾರಾದರೂ ಬಂದು ನೋಡೋರಿದ್ರೆ ಮಾತ್ರ ಧ್ಯಾನ ಪೂಜಾಧಿಕಂ ಯಹ ಕರೋತಿ, ಧ್ಯಾನ ಪೂಜೆ ಮುಂತಾದವುಗಳನ್ನು ಮಾಡ್ತಾರೆ. ಈ ಕೆಲವರು ಇದ್ದಾರೆ ಈಗಲೂ, ಯಾರಾದರೂ ಇವ್ರು ಬರ್ತಾ ಇದ್ದಾರೆ ಅಂತಂದರೆ, ಭಕ್ತರು ಬರ್ತಾ ಇದ್ದಾರೆ ಅಂತಂದರೆ ಇವ್ರದ್ದು ಜೋರಾಗಿ ಗಂಟೆ ಶಬ್ದ ಮಾಡಿ ಏನು ಮಂತ್ರಗಳು ಏನೇನು ಬರ್ತಾವೋ ಅವುಗಳನ್ನೆಲ್ಲ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಇದಲ್ಲ, ಧ್ಯಾನ ಪೂಜಾಧಿಕಂ ಲೋಕೆ ದ್ರಷ್ಟರ್ಯೇವ ಯಹ ಕರೋತಿ, ನೋಡೋರಿದ್ದಾಗ ಮಾತ್ರ ಯಾವನು ಮಾಡ್ತಾನೋ. ನೋಡಿ ಆಚಾರ್ಯರು ಎಷ್ಟು ಆಳವಾಗಿ ಇಳಿದು ಸಮಾಜದ ದೋಷಗಳನ್ನು ಎತ್ತು ತೋರಿಸ್ತಾ ಇದ್ದಾರೆ. ಕರೋತಿ ಯಹ, ಆದರೆ ಅವನಿಗೆ ವಾಸ್ತವಿಕವಾಗಿ ಏನಾಗಿದೆ, ಪಾರಮಾರ್ಥಿಕ ಧೀಹೀನ. ಅವನು ಯಾವುದೋ ಉದ್ದೇಶಕ್ಕೆ ಆರ್ತಿ ತಟ್ಟೆಯಲ್ಲಿರೋ ಕಾಸು ಆಸೆಗೋ ಇನ್ಯಾವುದೋ ಅರ್ಥಕ್ಕಾಗಿ ಮಾಡಿರ್ತಾನೆ, ಅರ್ಥ ಪ್ರಾಪ್ತಿಗಾಗಿ. ಆದರೆ ಪಾರಮಾರ್ಥಿಕ ಇಲ್ಲ, ಅರ್ಥದ ಬೇಕೇ ಇದೆ ಅವನಿಗೆ, ಲೌಕಿಕ ಅರ್ಥದ್ದು. ಆದರೆ ಪಾರಮಾರ್ಥಿಕ ಧೀಹೀನ, ಆ ಪರಮಾರ್ಥವನ್ನು ಮೋಕ್ಷ ಅದೇ ಪರಮಾರ್ಥ ಅಂತ ಹೇಳ್ತೀವಿ, ಅಂತಹ ಪದನ್ನು ಪಡೆಯಬೇಕು ಎಂಬಂತಹ ಬುದ್ಧಿ ಇಲ್ಲ ಅವನಿಗೆ. ಅಂತಹ ವ್ಯಕ್ತಿಯನ್ನೇ ದಂಭಾಚಾರ ಉಚ್ಯತೆ, ಆ ವ್ಯಕ್ತಿಯೇ ದಂಭಾಚಾರಿ ಎಂದು ಹೇಳಲ್ಪಡುತ್ತಾನೆ ಅಂತಿದೆ. ಅಂದರೆ ತನ್ನ ಉದ್ದೇಶ, ತನ್ನ ಒಂದು ಪರಮಗತಿಗಾಗಿ ಪೂಜಾದಿಗಳನ್ನು ಮಾಡೋದಲ್ಲ, ಯಾವುದೋ ಯಾರೋ ಬಂದು ನೋಡ್ತಾರೆ ಅದನ್ನು
ಹೊಗಳ್ತಾರೆ ಅಥವಾ ದುಡ್ಡು ಕೊಡ್ತಾರೆ, ಏನೇನೋ ಆಸೆ, ಇವುಗಳನ್ನು ಮಾಡೋಕೆ ಹೊರಟ್ರೆ ಅದು ದಂಭಾಚಾರ. ನಿರ್ದಿಷ್ಟವಾಗಿ ಇದಕ್ಕೆ ದಂಭಾಚಾರ ಅಂತ ಹೇಳಿದ್ದಾರೆ ಆಚಾರ್ಯರು. ಬೇರೆದಕ್ಕೂ ಆಗತ್ತೆ, ಆದರೆ ಮುಖ್ಯವಾದ ಅಂಶ ಇದು, ಅದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕು. ಧ್ಯಾನ ಪೂಜಾಧಿಕಂ ಲೋಕೆ ದ್ರಷ್ಟರ್ಯೇವ ಕರೋತಿ ಯಃ ಪರಮಾರ್ಥಿಕ ಧೀಹೀನಃ ಸ ದಂಭಾಚಾರ ಉಚ್ಯತೆ. ಪುಂಸಸ್ತಥಾನ ಆಚರಣ ಅದಂಭಿತ್ವಂ ವಿದುರ್ಬುಧಾ. ನಿಜವಾಗಿ ಈ ಸಾಲು ಅದಕ್ಕೆ ಸೇರಬೇಕಾದ್ದು. ಪುಂಸ ಮನುಷ್ಯರಿಗೆ ತಥಾ ಅನಾಚರಣ ಆ ರೀತಿಯ ಆಚರಣೆ ಇಲ್ಲದಿರುವಿಕೆ, ಯಾರೋ ಬಂದಾಗ ಮಾಡುವಂತಹ ಆಚರಣೆ ಇದೆಯಲ್ಲ ಅದು, ಅದು ಇಲ್ಲದೇ ಇರುವಿಕೆಯು ಅದಂಭಿತ್ವಂ ವಿದುರ್ಬುಧಾ. ಅದಂಭಿತ್ವ ಅಂದರೆ ಇದು, ಅದು ದಂಭ, ದಂಭ ದಂಭಾಚಾರ, ಅದಕ್ಕೆ ವಿರುದ್ಧವಾದ್ದು ಅದಂಭಿತ್ವ ಅಂತ ತಿಳಿದವರು ಹೇಳ್ತಾರೆ. ಇದು ಅಲ್ಲಿಗೆ ಮೇಲಿಂದಕ್ಕೆ ಸೇರಬೇಕಾದ್ದು. ಯತ್ ಸ್ವೇನ ದೃಷ್ಟಂ ಸಮ್ಯಕ್ಚ ಶ್ರುತಂ ತಸ್ಯೈವ ಭಾಷಣಂ ಸತ್ಯಮಿತ್ಯುಚ್ಯತೆ ಬ್ರಹ್ಮ ಸತ್ಯಮಿತ್ಯಭಿಭಾಷಣಂ. ಸತ್ಯ ನುಡಿಯುವುದು ಅಂತಿದೆ. ಏನು ಅಂದರೆ ಮುಂದಿಂದು ಸತ್ಯ. ಯತ್ ಸ್ವೇನ ದೃಷ್ಟಂ ಸಮ್ಯಕ್, ಯತ್ ಸ್ವೇನ ಸಮ್ಯಕ್ ಶ್ರುತಂ ತಸ್ಯೈವ ಭಾಷಣ. ಇಲ್ಲಿ ಸಮ್ಯಕ್ ಅನ್ನುವಂಥ ಒಂದು ಶಬ್ದ ಇದೆ, ಚೆನ್ನಾಗಿ ಅಂತ ಅರ್ಥ, ಸರಿಯಾಗಿ ಅಂತ ಅರ್ಥ. ಇದನ್ನು ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ ಆಚಾರ್ಯರು. ಯಾಕೆ ಅಂದರೆ ಅದು ಈ ಕಡೆನೂ ಅನ್ವಯ ಆಗತ್ತೆ, ಆ ಕಡೆನೂ ಅನ್ವಯವಾಗತ್ತೆ. ಇದನ್ನು ದೆಹಲಿ ದೀಪನ್ಯಾಯ ಅಂತ ಹೇಳ್ತಾರೆ. ದೆಹಲಿ ಅಂದರೆ ಹೊಸ್ತಿಲು, ಹೊಸ್ತಿಲ ಮಧ್ಯದಲ್ಲಿ ದೀಪ ಇಟ್ಟರೆ ಈ ಕಡೆ ಮನೆಯ ಒಳಗಡೆ ಅಂದರೆ ಎರಡು ಕೋಣೆಗಳ ಮಧ್ಯೆ ಒಂದು ಬಾಗಿಲಿದೆ, ಅಲ್ಲಿ ಇಟ್ಟಿದ್ದಾರೆ ಅಂತ ಇಟ್ಕೊಂಡ್ರೆ ಆ ದೀಪದ ಬೆಳಕು ಈ ಪಕ್ಕದ ಕೋಣೆಯಲ್ಲಿಯೂ ಬಿದ್ದಿರುತ್ತೆ, ಆ ಕಡೆಯೂ ಬಿದ್ದಿರುತ್ತೆ. ಹೇಗೋ ಹಾಗೆ ಇಲ್ಲ ಆ ಶಬ್ದ. ಇದಕ್ಕೆ ದೆಹಲಿ ಅಂದರೆ ಹೊಸ್ತಿಲು ಅಂತ ಅರ್ಥ. ದೆಹಲಿ ದೀಪನ್ಯಾಯ ಏನು ಅಂದರೆ, ಅಲ್ಲ ಇದಕ್ಕೆ ಒಂದು ಕಥೆಯನ್ನು ಜ್ಞಾಪಿಸ್ಕೋಬಹುದು ನೀವು. ಏನು ಆ ಇದರದ್ದು ಕಥೆ? ಅದು ನಿಜವಾಗಿ ಇದರಲ್ಲೇ ಬರುವಂಥದ್ದು, ಪಂಚತಂತ್ರದಲ್ಲೇ ಬರುವಂಥದ್ದು. ಅಪರೀಕ್ಷಿತ ಕಾರಕಂ ಅನ್ನುವಂಥದ್ದು ಪಂಚತಂತ್ರದಲ್ಲಿ ಒಂದು ವಿಭಾಗ. ಮಿತ್ರಲಾಭ, ಮಿತ್ರಭೇದ, ಕಾಕೋಲೋಕೀಯ, ಲಬ್ಧಪ್ರಣಾಶ, ಅಪರೀಕ್ಷಿತ ಕಾರಕ ಅಂತ ಐದು ತಂತ್ರ, ತಂತ್ರ ಅಂದರೆ ಉಪಾಯಗಳು, ಅದನ್ನು ಸೇರಿಸಿ ಐದು ಮುಖ್ಯವಾದ ತಂತ್ರಗಳ ಹೆಸರು, ಅವುಗಳನ್ನು ಸೇರಿಸಿ ವಿಷ್ಣು ಶರ್ಮ ಅನ್ನೋನು ಪಂಚತಂತ್ರ ಅನ್ನೋ ಕೃತಿಯನ್ನು ಮಾಡ್ದ. ಅದರಲ್ಲಿ ಆ ಅಪರೀಕ್ಷಿತ ಕಾರಕ ಅನ್ನುವ ತಂತ್ರದಲ್ಲಿ ಒಂದು ಕತೆ ನೀವು ಕೇಳಿರ್ದೀರಿ, ಇದಕ್ಕೆ ಸಿನಿಮಾದಲ್ಲ ಅದನ್ನು ಬಳಸಿದ್ದಾರೆ, ಹಾಡು ಬಂದ್ಬಿಟ್ಟಿದೆ. ಆದರೆ ಅದು ಮೂಲ ಪಂಚತಂತ್ರದ್ದು. ಏನು ಅಂತಂದರೆ, ಈ ತಾಯಿ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಅದನ್ನು ನೋಡಿಕೊಂಡಿರು ಅಂತ ಹೇಳ್ಬಿಟ್ಟು ತಾನು ಸಾಕಿದಂತಹ ಮುದ್ದಾದ ಇದಕ್ಕೆ ಮುಂಗುಸಿಗೆ ಅದನ್ನು ಒಪ್ಪಿಸಿ ನದಿ ಹೋಗ್ತಾಳೆ. ಈ ಕತೆ ನಿಮ್ಗೆ ಗೊತ್ತಿದೆ, ಕೇಳಿರ್ತೀರಿ. ನದಿಗೆ ಹೋಗಿ ಬಟ್ಟೆಯನ್ನು ತೊಳ್ಕೊಂಡು ವಾಪಸ್ ಮನೆ ಬರ್ತಾ ಇರುವಾಗ ಆ ಮುಂಗುಸಿಯ ಬಾಯಿ ರಕ್ತಸಿಕ್ತವಾಗಿರುತ್ತೆ. ಅದನ್ನು ನೋಡಿದಂತಹ ಈ ತಾಯಿಗೆ ಒಮ್ಮೆಲೆ ಭಾವೋದ್ರೇಕ ಉಂಟಾಗಿ ಅವಳೇನು ಮಾಡ್ತಾಳೆ ಅಂದರೆ, ಇಲ್ಲಿ ಒಳಗಡೆ ಬಂದು ನೋಡಿದಾಗ, ಅಲ್ಲ ನೋಡೋಕ್ಕಿಂತ ಮೊದಲೇನೆ ಇದು, ಆ ತನ್ನ ಮಗುವನ್ನು ಈ ಮುಂಗುಸಿ ಕಚ್ಚಾಕ್ಬಿಟ್ಟಿದೆ ಅಂತ ಭ್ರಾಂತಿಗೆ ಒಳಗಾಗ್ತಾಳೆ. ಭ್ರಾಂತಿ ಏನು, ಉದ್ವೇಗ ಜಾಸ್ತಿಯಾಗಿ ಅಲ್ಲೇ ಅದನ್ನು ಕೊಂದು ಹಾಕ್ಬಿಟ್ಟು ಬರ್ತಾಳೆ ಅಂತ ಕಥೆಯಲ್ಲಿದೆ. ಒಳಗೆ ಬಂದು ನೋಡಿದ್ರೆ ಮಗು ಕಿಲ ಕಿಲ ಅಂತ ನಗುತ್ತಾ ಆಟ ಆಡ್ಕೊಂಡು ತೊಟ್ಲಲ್ಲಿ ಇತ್ತು, ಆಮೇಲೆ ಪಶ್ಚಾತ್ತಾಪ ಪಡ್ತಾಳೆ. ಅದಕ್ಕೆ ಅಪರೀಕ್ಷಿತ ಕಾರಿತ್ವ ಅಂತ ಹೆಸರು. ಪರೀಕ್ಷೆ ಮಾಡದೇ ಅಂದರೆ ದುಡುಕಿನಿಂದ ಆಗುವ ಕೆಡುಕು ಏನು ಅನ್ನೋದನ್ನು ತಿಳಿಸೋದಕ್ಕಾಗಿ ಇದ್ದಂಥ ಕಥೆಗಳು. ಹಾಗೆ ಅದಕ್ಕೆ ಸಂಬಂಧ ಅದೇ ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಏನು ಅಂದರೆ, ಇದು ಸತ್ಯ ಅಂತ ಅನ್ಬೇಕಾದ್ರೆ ಹೇಗಿರ್ಬೇಕಂತೆ ಅದು? ಯತ್ ಸ್ವೇನ ಸಮ್ಯಕ್ ದೃಷ್ಟಂ, ಯಾರೋ ಹೇಳದ ಮಾತನ್ನು ನಂಬಾರದು. ಯತ್ ಸ್ವೇನ ಸಮ್ಯಕ್ ದೃಷ್ಟಂ, ಯಾವ ವಿಷಯವು ತನ್ನಿಂದಲೇ ಚೆನ್ನಾಗಿ ನೋಡಲ್ಪಟ್ಟಿದೆಯೋ. ಹಾಗೇನೆ ಯತ್ ಅದು ಅದೇ ರೀತಿ ಸಮ್ಯಕ್ ಶ್ರುತಂ, ಯಾವ ವಿಚಾರವನ್ನು ನಾವು ಚೆನ್ನ ಸರಿಯಾದ ರೀತಿಯಲ್ಲಿ ಕೇಳಿದೀವೋ, ಕೇಳಿದೆಯೋ, ಯಾರಿಂದ ಕೇಳಲ್ಪಟ್ಟಿದೆಯೋ, ತಸ್ಯೈವ ಭಾಷಣಂ,
ಅಂತಹ ವಿಚಾರವನ್ನೇ ಹೇಳಬೇಕು. ಸಮಯ ಸರಿಯಾಗಿ ನಾವು ನೋಡಿರಬೇಕು ಮತ್ತು ಸರಿಯಾದ ರೀತಿಯಲ್ಲಿ ನಾವೇ ಕೇಳಿರಬೇಕು. ಅಂತಹ ವಿಚಾರಗಳನ್ನೇ ಹೇಳಬೇಕು. ಈ ಏನೇನೋ ಯಾರೋ ಇದ್ರ ಸುದ್ದಿ ಹಾಗಂತೆ ಹೀಗಂತೆ ಅಂತೆ ಕಂತೆಗಳ ಏನೋ ಇದರ ಸಂತೆಯನ್ನು ಮಾಡಬಾರ್ದು. ತಸ್ಯೈವ ಭಾಷಣ ಇದು ಸತ್ಯಮಿತ್ಯುಚ್ಯತೆ. ಲೌಕಿಕವಾದ ಸತ್ಯ ಅಂದರೆ ಇದು ಸತ್ಯ ಅಂತಂದರೆ ಇದು. ನಾವೇ ನೋಡಿ ನಾವೇ ಸರಿಯಾದ ರೀತಿಯಲ್ಲಿ ಕೇಳಿ ಮಾತಾಡ್ತೀವಲ್ಲ ಅದು ನಿಜವಾದ ಸತ್ಯ. ಈಗ ನಮ್ಮನ್ನೇ ಈಗ ನನ್ನನ್ನೇ ನಾನು ಪ್ರಶ್ನೆ ಮಾಡಿದ್ರು ಎಷ್ಟು ಸಲ ಇದನ್ನು ಆಚರಣೆ ಮಾಡಿದ್ದೀನಿ? ಇಲ್ಲ, ಬೇರೆಯವ್ರು ಹೇಳೋದನ್ನು ಕೇಳ್ಕೊಂಡು ಹೇಳೋದೇ ಜಾಸ್ತಿ. ನಾವು ನೋಡೋದಂತೂ ಇಲ್ಲವೇ ಇಲ್ಲ. ಏ ಅವನು ಹೇಳ್ದ ಕಣೋ, ಇವ್ನು ಹೇಳ್ದ ಕಣೋ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟು ಸತ್ಯಾಂಶ ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ಆಚಾರ್ಯರು ಹೇಳ್ತಾರೆ ಈ ರೀತಿ ಇರಬೇಕಂತೆ, ಶಮ ಬರಬೇಕು ಅಂತಂದರೆ ಇದೆಲ್ಲ ಬೇಕು. ಸಾಮಾನ್ಯ ಮಾಮೂಲಿ ಬದುಕಿಗೆ ಅಂತ ಹೇಳಿಲ್ಲ, ಶಮ ಸಾಧನೆಗೆ ಬೇಕೇ ಬೇಕು. ಇದು ನಮ್ಮ ಗ್ರಾಹಕರಿಗೂ ಶಮ ಸಾಧನೆ ಬೇಕು. ಯಾಕೆ ನಾವು ಈ ಜನ್ಮದಲ್ಲಿ ಅಲ್ದಿದ್ರು ಮುಂದಿನ ಜನ್ಮಾಂತರಗಳಲ್ಲಾದರೂ ನಾವು ಸದ್ಗತಿ ಪಡೆಯಬೇಕು ಅನ್ನೋದೇ ನಮ್ಮ ಉದ್ದೇಶ. ಸತ್ಯಮಿತ್ಯುಚ್ಯತೆ. ಆಮೇಲೆ ಮುಂದೆ ಹೇಳ್ತಾರೆ ನಿಜವಾದ ಸತ್ಯ ಯಾವುದು ಅಂತಂದರೆ, ಇದಕ್ಕೆ ಮುಖ್ಯವಾಗಿ ಗಮನಿಸಬೇಕಾದ್ದು ಬ್ರಹ್ಮ ಸತ್ಯಮಿತ್ಯಭಿಭಾಷಣಂ. ಬ್ರಹ್ಮ ಸತ್ಯಂ ಇತಿ ಅಭಿಭಾಷಣಂ. ಈ ಪ್ರಪಂಚದಲ್ಲಿ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳೋದು. ಇದು ಶಾಸ್ತ್ರಜ್ಞರಾದವರು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ, ಕೇವಲ ಪುಸ್ತಕದಿಂದ ಅಧ್ಯಯನ ಅಂತಲ್ಲ ಮಾನಸಿಕವಾಗಿಯೂ ಅಧ್ಯಯನ ಆಗಿರಬೇಕು, ಅಂಥವ್ರು ಮಾತ್ರ ಇದನ್ನು ಹೇಳೋದಕ್ಕೆ ಸಮರ್ಥರಾಗಿರ್ತಾರೆ. ಬ್ರಹ್ಮ ಅಂದರೆ ಪರಮಾತ್ಮ ಚೈತನ್ಯ, ಅದೊಂದೇ ಸತ್ಯ ಅಂತ ಹೇಳುವಂಥ ಮಾತು. ಇದು ನಿಜವಾದ ಸತ್ಯ. ಅದಕ್ಕೆ ಸತ್ಯದಲ್ಲಿ ಎರಡು ಅಂಶಗಳನ್ನು ನಮಗೆ ತೋರಿಸ್ತಾರೆ. ಸತ್ಯಮಿತ್ಯುಚ್ಯತೆ ಬ್ರಹ್ಮ ಸತ್ಯಮಿತ್ಯಭಿಭಾಷಣಂ ಅಂತ ಅದನ್ನು ಸೇರಿಸಿದ್ದಾರೆ ಆಚಾರ್ಯ. ಇದು ಪರಮ ಗುರಿ ಬ್ರಹ್ಮ ಸತ್ಯಂ. ಅದಕ್ಕೆ ನಮ್ಮ ಭಗವತ್ಪಾದರು ಹೇಳಿದ್ರು ಅಂತ ಹೇಳ್ತೀವಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಅನ್ನುವಂಥದ್ದು. ಬ್ರಹ್ಮ ಒಂದೇ ಸತ್ಯ ಅಂದಾಗ ಉಳಿದದ್ದು ಮಿಥ್ಯ ಅನ್ನೋದು ಅಂಡರ್ಸ್ಟುಡ್ ಅಂತ ಹೇಳ್ತೀವಲ್ಲ, ಗೊತ್ತಾದಾಗೇನೆ ಅದು. ಇದು ಒಂದೇ ಸತ್ಯ ಅಂದ್ರೆ ಅರ್ಥ ಇದೇ ಅಭಿಪ್ರಾಯ. ಹೀಗೆ ಇದು ಸತ್ಯ. ಈ ಸತ್ಯ ನುಡಿಯುವಿಕೆ, ಸತ್ಯ ಅಂದರೆ ಸತ್ಯವನ್ನು ಹೇಳುವುದು ಅಂತ ಅರ್ಥ. ಇದು ಶಮ ಸಾಧನೆಗೆ ಬೇಕಾದ್ದು. ಯತ್ ಸ್ವೇನ ದೃಷ್ಟಂ ಸಮ್ಯಕ್ಚ ಶ್ರುತಂ ತಸ್ಯೈವ ಭಾಷಣಂ ಸತ್ಯಮಿತ್ಯುಚ್ಯತೆ ಬ್ರಹ್ಮ ಸತ್ಯಮಿತ್ಯಭಿಭಾಷಣಂ. ಇವತ್ತಿನ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ನಾಳೆ ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ.